ஸ்ரீ குருப்போ நமஹ. ஹரி ஓம். சிருஷ்டி ஸ்தித்யப்பேஹ நிதிதிருஷிதமோ பந்த மோக்ஷாஸ்ச யஸ்மாதஸ்ய ஸ்ரீ ப்ரஹ்ம ருத்ர ப்ரபதி சுரநர வீஷசத்ராத்மகஸ்ய விஷ்ணோர்வ்யஸ்தா சமஸ்தா சகல குரு நிதிஹி சர்வ தோஷ வ்யபேதஹ பூர்ணானந்தோ வ்யயோ யோ குருரபி பரமஹ சிந்தயேதம் மகாந்தம் ஜன்மாதியோன்மயாதிதரத்தாத்தேஷ்னஸ்வராட்டேனேபிரம்மஹதாஜாதிகவயே முக்கியந்தியம் சூரயஹ தேஜோவாரிமிருதாம் யதா விதிமயோ யத்ரத்ர ஸ்வர்கோ மிருஷா தாம்நாஸ்வேன சதா நிரஸ்தகுஹகம் சத்யம் பரம் தீமஹி யம் ப்ரவ்ரஜந்தமனுபேதமபேதகிருத்யம் த்வைபாயனோ விரஹகாதர ஆஜுஹாவ புத்ரேதி தன்மயதயா தரவோபி நேதுஹு தம் ஸர்வபூதஹ்ருதயம் முனிமானதோஸ்மி புதைரபி சுதுர்போதே கிரந்தே யன்மம சாஹசம் தத்பாரயந்து நிபுணாஹ குருபாதரஜஃ கணாஹ லௌகிகா லௌகிக பதலக்ஷணா மிருததோஹினீம் குருவனுக்ரஹ ரூபாம் தாம் காமதேனுமுபாஸ்மஹே முஷ்டாபிதான குலீதந்தே பரீவிருதா பவிஹி சர்வஸ்யைவாச ஈசானா சாருமாமிஹ வாதயேத். ஸ்ரீ குருப்யோ நம. ஹரி ஓம். பாகவத சதுர்த்த ஸ்கந்தத்தில் ಋತು ಚಕ್ರವರ್ತಿಯ ವ್ಯಾಪಾರಗಳ ಲೀಲೆಗಳನ್ನು ತಿಳಿಸಿದ್ದರು. ಅವನಲ್ಲಿ ಭಗವಂತ ರಾಜ ರಾಜೇಶ್ವರ ಅಂತ ರೂಪದಿಂದ ಆವಿಷ್ಟನಾಗಿದ್ದ. ಆ ಭಗವಂತನ ವಿಶೇಷವಾದ ಲೀಲೆಗಳು, ಭೂಮಿಯನ್ನೇ ನಿಗ್ರಹ ಮಾಡಿದ್ದು, ಅದರ ಕಡೆಯಿಂದ ಹಾಲಿನ ರೂಪದಿಂದ ಎಲ್ಲಾ ದ್ರವ್ಯಗಳನ್ನು ಕರೆದಿದ್ದಾರೆ. ಅನಂತರ ಪ್ರಜೆಗಳು ವಾಸ ಮಾಡಲಿಕ್ಕೆ ಅನುಗುಣವಾಗಿ ಭೂ ಪ್ರದೇಶವನ್ನು ಸಮ ಮಾಡಿ ನಗರಗಳು ಪತ್ತನಗಳು ಈ ವಿಭಾಗವನ್ನು ಮಾಡಿದ್ದಾನ. ಅಶ್ವಮೇಧ ಯಜ್ಞಗಳನ್ನು ಮಾಡಿದ, ಒಂದು ಸನಕಾದಿಗಳ ಉಪದೇಶದಿಂದ ಅವನು ಸದ್ಗತಿಯನ್ನು ಹೊಂದಿದ್ದಾನ ಅಂತಿಷ್ಟು ವಿಷಯಗಳನ್ನು ತಿಳಿಸಿ, ಮುಂದೆ ಆ ಪೃಥು ಚಕ್ರವರ್ತಿಯ ವಂಶದಲ್ಲಿ ಬಂದವನೇ ಪ್ರಾಚೀನ ಬರಿಹಿ ಅಂತ, ಆ ಪ್ರಾಚೀನ ಬರಿಹಿಯ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕರ್ಮದಲ್ಲಿ ನಿಷ್ಣಾತನಾಗಿದ್ದ, ಅವನಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಲಿಕ್ಕೆ ನಾರದರು ಬಂದರು, ಅವನಿಗೆ ಪುರಂಜನ ಉಪಾಖ್ಯಾನವನ್ನು ಉಪದೇಶ ಮಾಡುತ್ತಾ ಇದ್ದಾರೆ ಅಂತ ಇಷ್ಟು ನಿನ್ನೆವರೆಗೆ ನೋಡಿದ್ದೇವೆ. ಮುಂದೆ ಇವತ್ತು ಆ ಪುರಂಜನ ಉಪಾಖ್ಯಾನವನ್ನು ಭಾಗವತ ತಿಳಿಸ್ತಾ ಇದೆ. ಪುರಂಜನನ ಕಥೆ ಅಂತ ಇದು ಅಧ್ಯಾತ್ಮದ ಚಿಂತನೆಯನ್ನು ತಿಳಿಸಿಕೊಡುವುದಾದ ಶ್ರೇಷ್ಠವಾದ ಒಂದು ಕಥೆ ಇದು. ಅದು ಪುರಂಜನ ಅಂತ ಒಂದು ರಾಜ ಇದ್ದ, ಅವನಿಗೆ ಅವಿಜ್ಞಾತ ಅಂತ ಹೇಳಲ್ಪಡುವವನಾದ ಒಂದು ಫ್ರೆಂಡ್, ಈ ಅವಿಜ್ಞಾತ ಅಂತ ಅವನ ಸ್ನೇಹಿತ, ಎಲ್ಲಾ ರೀತಿಯಿಂದಲೂ ಆ ಪುರಂಜಯನಿಗೆ ಉಪಕಾರವನ್ನು ಮಾಡ್ತಾ ಇದ್ದಾನ. ಆದ್ರೆ ಅವನು ಇರೋದೇ ಗೊತ್ತಾಗೋದಿಲ್ಲ ಇವ ಪುರಂಜನಿಗೆ, ಎಲ್ಲ ಉಪಕಾರಗಳು ಅವನ ಕಡೆಯಿಂದ ಪಡೆಯುತ್ತಾ ಇದ್ದಾನ. ಆದ್ರೆ ಅಂತ ಅವ ಉಪಕಾರ ಮಾಡ್ತಾ ಇದ್ದಾನ ಅಂತ ವ್ಯಕ್ತಿ ಇದ್ದಾನ ಅಂತಲೂ ಈ ಪುರಂಜನಿಗೆ ಗೊತ್ತಿಲ್ಲ. ಅಂತ ಪುರಂಜನ ತಾನು ವಾಸ ಮಾಡಬೇಕು ಅಂತ, ಒಳ್ಳೆ ಚೆನ್ನಾಗಿ ಒಂದು ಮನೆ ಬೇಕು ಅಂತ, ಒಂದು ಸ್ಥಳ ಬೇಕು ಅಂತ ವಿಚಾರ ಮಾಡ್ತಾ ಇದ್ದಾನ. ಎಲ್ಲಿ ನಾವು ವಾಸ ಮಾಡುವುದು ಅಂತ ಎಲ್ಲಾ ಸ್ಥಳದಲ್ಲಿಯೂ ವಿಚಾರ ಮಾಡಿದ. ಅವನಿಗೆ ಸುಖ ಭೋಗಕ್ಕೆ ಬೇಕಾಗಿರುತ್ತಂತೆ ಯಾವ ಸ್ಥಳವೂ ಸಿಗಲಿಲ್ಲ. ಕೊನೆಯಲ್ಲಿ ಹಿಮಾಲಯ ಪರ್ವತಕ್ಕೆ ಬಂದಿದ್ದಾನ. ಅಲ್ಲಿ ಆ ಸ್ಥಳದಲ್ಲಿ ಭಾರತ ಭೂಮಿಯಲ್ಲಿ 9 ದ್ವಾರದಿಂದ ಕೂಡಿರುವುದಾದ ಒಂದು ಒಳ್ಳ ನಗರವನ್ನು ನೋಡಿದ್ದ. ಅವನಿಗೆ ತನ್ನ ವಿಷಯ ಭೋಗಗಳು ಮಾಡಲಿಕ್ಕೆ ಇದು ಸರಿಯಾದದ್ದು ಹಾಗೆ ಅಂತ ಅವನಿಗೆ ಮನಸ್ಸಿಗೆ ಬಂತು. ನೋಡಿ ಅಲ್ಲಿ ಎಲ್ಲ ಆ ನಗರದ ಸುತ್ತೂರ ಫೋರ್ಟ್ ಕಾಂಪೌಂಡ್ ಕರಿತೇವಲ್ಲ ಫೋರ್ಟ್ಗಳಿದೆ, ಮತ್ತು ನಾನಾ ವಿಧ ಬಂಗಾರ ಬೆಳ್ಳಿ ಇವುಗಳಿಂದ ಆದ ಗೋಪುರಗಳು ಎಲ್ಲ ಮನೆಗಳು ಎಲ್ಲವೂ ಚೆನ್ನಾಗಿದೆ. ಇದು ನೋಡಿ ಇಲ್ಲಿಯೇ ನಾನು ವಾಸ ಮಾಡಿ ಚೆನ್ನಾಗಿ ಎಲ್ಲ ವಿಷಯ ಭೋಗಗಳನ್ನು ಮಾಡಬೇಕು ಅಂತ ಅವನಿಗೆ ಆಸೆ ಬಂದಿದೆ. ಆ ಸಂದರ್ಭದಲ್ಲಿ ಅವನು ಒಂದು ಅಲ್ಲಿ ಇರುವ ನಂದವನಕ್ಕೆ ಪುರಂಜನ ಬಂದಿದ್ದಾನ. ಅಲ್ಲಿ ಒಂದು ಸ್ತ್ರೀಯನ್ನು ನೋಡಿದ. ಅವಳು ಹೇಗಿದ್ದಾಳೆ, ಆ ಸ್ತ್ರೀಗೆ 10 ಸೇವಕರು ಅವನ ಜೊತೆ ಆ ಸ್ತ್ರೀಯ ಜೊತೆಗೆ ಬರ್ತಾ ಇದ್ದಾರೆ. ಆ ಒಂದೊಂದು ಸೇವಕನಿಗೂ ಕಳಗೆ ಇನ್ನೂ 1000 ಸೇವಕರು ಇದ್ದಾರೆ. ಹೀಗೆ ಆ ಸ್ತ್ರೀಯರೆಲ್ಲರೂ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸೇವಕರು ಎಲ್ಲರಿಗೂ ಒಂದು ಸೂಪರ್ವೈಸರ್ ಯಜಮಾನ ಒಬ್ಬ ಇದ್ದ. ಅವನ ಸ್ತ್ರೀಯ ಸ್ನೇಹಿತನಾಗಿ ಆಗಿದ್ದ. ಇವರೆಲ್ಲರನ್ನು ಒಂದು 5 ತಲೆ ಉಳ್ಳಂತ ಹಾವು
ರಕ್ಷಣೆ ಮಾಡುತ್ತಾ ಇದೆ. ಇಂತಹ ಒಂದು ಸ್ತ್ರೀಯನ್ನು ಆ ಪುರಂಜನ ನೋಡಿದ. ಆ ಸ್ತ್ರೀ ಆದವಳು ತನಗೆ ಒಳ್ಳೆ ಗಂಡ ಬೇಕು ಅಂತ ಅವಳು ವಿಚಾರ ಮಾಡ್ತಾ ಇದ್ದಾಳೆ. ಈ ಪುರಂಜನ ನೋಡಿದ ತಕ್ಷಣ ಅವಳ ರೂಪ ಸೌಂದರ್ಯ ಇದರಲ್ಲಿ ಮೋಹಿತನಾಗಿ ನನ್ನ ಜೊತೆಗೆ ವಾಸ ಮಾಡು, ಈ ನಗರದಲ್ಲಿ ವಾಸ ಮಾಡೋಣ, ಎಲ್ಲ ಸುಖ ಭೋಗಗಳನ್ನು ನಾವು ಭೋಗ ಮಾಡೋಣ ಹಾಗೆ ಅಂತ ಎಲ್ಲ ಹೇಳಿದ ಕಾಲಕ್ಕೆ ಅವರು ಸರಿ ಅಂತ ಒಪ್ಪಿದ್ದಾರೆ. ಅವರು ವಿವಾಹವನ್ನು ಮಾಡಿಕೊಂಡ್ರು. ಮಾಡಿಕೊಂಡು ವಿಷಯ ಭೋಗವನ್ನು ಆ ನಗರದಲ್ಲಿದ್ದು ಅವರೆಲ್ಲರೂ ಭೋಗವನ್ನು ಮಾಡುತ್ತಾ ಇದ್ದಾರೆ. ಎಷ್ಟು 100 ವರ್ಷ ಕಾಲ ನಗರದಲ್ಲಿ ವಿಷಯ ಭೋಗಗಳನ್ನು ಮಾಡಿದರು. ಅವನು ಹೇಗೆ ಭೋಗ ಮಾಡುತ್ತಾ ಇದ್ದ ಪುರಂಜನ ಅದನ್ನ ಭಾಗವತ್ ತಿಳಿಸ್ತಾ ಇದೆ. ನೋಡ್ರಿ, ಆ ನಗರದಲ್ಲಿ 9 ದ್ವಾರಗಳು ಇದೆ ಅಂತ ಹೇಳಿದರು. ಅವನು ಆ 9 ದ್ವಾರದಿಂದ ಅವನು ಸಂಚಾರವನ್ನು ಮಾಡುತ್ತಾ ನಾನಾ ದೇಶಗಳಿಗೆ ಹೋಗ್ತಾ ಇದ್ದ. ಆ ದೇಶಕ್ಕೆ ಹೋಗಿ ವಿಷಯ ಭೋಗಗಳನ್ನು ಮಾಡ್ತಾ ಇದ್ದಂತೆ. ಮೇಲೆ ಆ ನಗರದ ಮೇಲಿನ ಭಾಗದಲ್ಲಿ 7 ದ್ವಾರಗಳು, ಅದರಲ್ಲಿ 5 ಪೂರ್ವಾಭಿಮುಖವಾಗಿದೆ, ಒಂದು ಪಶ್ಚಿಮ, ಇನ್ನೊಂದು ಉತ್ತರ, ಆಮೇಲೆ ಕೆಳಗೆ 2 ದ್ವಾರಗಳು ಅಂತ ಹೀಗೆ ಆ ದ್ವಾರಗಳು ಇದೆ. ಅದರ ವಿಚಾರವನ್ನು ವಿಶ್ಲೇಷಣೆಯನ್ನು ಕೊಡ್ತಾರೆ. ಕದ್ಯೋತ ಮತ್ತು ಆವಿರ್ಮುಖಿ ಅಂತ 2 ದ್ವಾರಗಳು, ಅದು ಪೂರ್ವ ದಿಕ್ಕಿನಲ್ಲಿ ಇದೆ, ಈಸ್ಟ್ ಅಲ್ಲಿ ಇದೆ ಅಂತ. ಅಲ್ಲಿ ಅವ ರಾಜನಾದ ಪುರಂಜನ ದ್ಯುಮಂತ ಅಂತ ತನ್ನ ಸ್ನೇಹಿತನ ಜೊತೆಗೆ ವಿಪ್ರಜಿತ ಅಂತ ದೇಶಕ್ಕೆ ಹೋಗ್ತಾ ಇದ್ದಾನ. ಅನಂತರ ನಲಿನಿ ಮತ್ತು ನಾಲಿನಿ ಅಂತ 2 ದ್ವಾರಗಳು, ದ್ವಾರಗಳ ಹೆಸರನ್ನ ಕೊಡ್ತಾ ಇದ್ದಾರೆ. ಅದು ಒಂದೇ ಸ್ಥಳದಲ್ಲಿ ಪೂರ್ವ ದಿಕ್ಕಿನಲ್ಲಿ ಇದೆ. ಅವನು ಅವಧೂತ ಅಂತ ತನ್ನ ಸ್ನೇಹಿತನ ಜೊತೆಗೆ ಸೌರಭ ಅಂತ ದೇಶಕ್ಕೆ ಹೋಗಿ ಬರ್ತಾ ಇದ್ದಾನೆ. ಆಮೇಲೆ ಮುಖ್ಯ ಅಂತ ಇನ್ನೊಂದು ದ್ವಾರ, ಅಲ್ಲಿ ಆಪನ ಬಹುದನ ಅಂತ ದೇಶಗಳಿಗೆ ರಸಜ್ಞ ವಿಪನ ತನ್ನ ಸ್ನೇಹಿತರ ಜೊತೆಗೆ ಹೋಗ್ತಾ ಇದ್ದಾನೆ. ಹೀಗೆ ಆ ದ್ವಾರಗಳ ಮೂಲಕವಾಗಿ ನಾನಾ ದೇಶಗಳಿಗೆ ಅವನು ಸಂಚಾರವನ್ನು ಮಾಡುತ್ತಾ ಸುಖ ಭೋಗವನ್ನು ಅವನು ಮಾಡುತ್ತಾ ಇದ್ದಾನ ಅಂತ ಇಷ್ಟು ತಿಳಿಸಿದರು. ಇಷ್ಟು ಕೇವಲ ಸುಖಭೋಗದಲ್ಲೇ ಆಸಕ್ತನಾಗಿ ತನ್ನ ಪತ್ನಿಯ ಮೇಲೆ ವಿಶೇಷವಾದ ಪ್ರೀತಿ ಅಭಿಮಾನ ಮೋಹವನ್ನು ಪಡೆದಿದ್ದಂತೆ. ಅವಳು ಏನು ಮಾಡಿದ್ರೆ ಅದನ್ನೇ ತಾನು ಮಾಡ್ಲಿಕ್ಕೆ ಶುರು ಮಾಡಿದ. ಅವಳು ಕೂಡ್ತಾರೆ ತಾನು ಕೂತಿದ್ದ, ಅವಳು ಮಲ್ಕೊಂಡಿರ ತಾನು ಮಲ್ಕೊತಾನ, ಅವಳು ನೆಗೆದರೆ ತಾನು ನೆಗೆಯೋದು, ಅವನು ಅಳ್ತಾರೆ ತಾನು ಅಳ್ತಾ ಇರೋದು. ಹೀಗೆ ಆ ಯಾವಾಗಲೂ ತನ್ನ ಪತ್ನಿಯ ಮೇಲೆ ಮೋಹದಿಂದ ಅವಳಿಗೋಸ್ಕರವಾಗಿಯೇ ಎಲ್ಲಾ ವ್ಯಾಪಾರಗಳನ್ನು ಮಾಡುವವನಾಗಿ ಅವಳ ಕೈಯಲ್ಲಿ ಒಂದು ಬೊಮ್ಮೆಯಂತೆ ಇವನು ಇದ್ದ. ಹೀಗೆ ಆ ವಿಶೇಷವಾದ ಆ ಮೋಹಕ್ಕೆ ಒಳಗಾಗಿದ್ದ. ಒಂದು ಬಾರಿ ಪುರಂಜನ ತಾನು ಬೇಟೆಯಾಡಬೇಕು ಅಂತ ತಾನು ಹೊರಟಿದ್ದಾನೆ. ಒಳ್ಳೆ ಉತ್ತಮವಾದ ಧನುಸ್ಸು ಕವಚ ಧಾರಣ ಮಾಡಿದ, ಪಂಚಪ್ರಸ್ಥ ಅಂತ ಕಾಡಿಗೆ ತಾನು ಹೊರಟಿದ್ದಾನೆ. ಅವನ ಜೊತೆಗೆ 11 ಸೇನಾಧಿಪತಿಗಳು ಸೈನಿಕರು ಎಲ್ಲರೂ ಹೊರಟಿದ್ದಾರೆ. 5 ಕುದುರೆಗಳು, ಒಳ್ಳೆ ವೇಗವಾಗಿ ಹೋಗುವ 5 ಕುದುರೆಗಳಿಂದ ಕೂಡಿರುವುದಾದ ರಥದಲ್ಲಿ ತಾನು ಹೊರಟಿದ್ದಾನೆ. ಇಷ್ಟು ಅವನು ಕಾಡಿಗೆ ಹೋದ. ಹೋಗಿ ಆದ್ರೆ ಈ ರಾಣಿಗೆ ರಾಜ ಕಾಡಿಗೆ ಬೇಟೆಯಾಡ್ಲಿಕ್ಕೆ ಏನು ಹೋಗ್ತಾ ಇದ್ದಾನೋ ಇಷ್ಟ ಇಲ್ಲ, ತನ್ನನ್ನು ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ಅವಳಿಗೆ. ಆದರೂ ಈ ರಾಜನಿಗೆ ಬೇಟೆಗೆ ಹೋಗಬೇಕು ಅಂತ ತುಂಬಾ ಆಸೆ. ಹೋದ, ಅಲ್ಲಿರುವ ಪ್ರಾಣಿಗಳೆಲ್ಲರನ್ನು ಸಂಹಾರವನ್ನು ಮಾಡಿ ಹಿಂಸೆಯನ್ನು ಮಾಡಿದ. ನೋಡಿ, ರಾಜರುಗಳಿಗೆ ಬೇಟೆಯಾಡೋದು ವಿಹಿತ ಧರ್ಮವೇ, ಅದೇನು ಅನ್ಯಾಯ ಇಲ್ಲ. ಆದ್ರೂ ಏನು, ಯಾವ ಪ್ರಾಣಿಗಳು ಜನರಿಗೆ ಹಿಂಸೆಯನ್ನು ಮಾಡುತ್ತದೆ ಅಂತ ಕ್ರೂರ ಪ್ರಾಣಿಗಳನ್ನು ಅವನು ಸಂಹಾರ ಮಾಡಬೇಕು. ಇಷ್ಟಕ್ಕೆ ಬಂದಂತೆ, ಮನಸ್ಸಿಗೆ ಬಂದಂತೆ, ಸುಮ್ಮ ಮಜಾ ಮಾಡ್ಲಿಕ್ಕೆ, ಆಟ ಆಡಲಿಕ್ಕೆ ಪ್ರಾಣಿಗಳನ್ನು ಹಿಂಸಾ ಮಾಡೋದು ಅದು ಅಧರ್ಮ ಅಂತ ಭಾಗವತ ತಿಳಿಸ್ತಾ ಇದೆ. ಹೀಗೆ ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡಿ ಅರಣ್ಮನೆಗೆ ಪುರಂಜನ ಬಂದಿದ್ದಾನ. ಭಾರಿ ಶ್ರಮವಾಗಿದೆ, ಎಲ್ಲ ಆಹಾರ ಎಲ್ಲ ಸ್ವೀಕಾರ ಮಾಡಿ ಶ್ರಮ ಪರಿಹಾರ ಮಾಡಿಕೊಂಡ. ರಾಣಿ ಎಲ್ಲಿದ್ದಾಳೆ ಅಂತ ವಿಚಾರ ಮಾಡ್ಲಿಕ್ಕೆ ಹೋದ. ಅಲ್ಲಿ ರಾಣಿ ಎಲ್ಲಿಯೂ ಕಾಣಿಸಲಿಲ್ಲ. ಆ ಪುರಂಜನ ಮನಸ್ಸು ಒದ್ದಾಡ್ತಾ ಇದೆ, ಎಲ್ಲಿಯೂ ಕಾಣಿಸಲಿಲ್ಲವಲ್ಲ ಅಂತ.
ಆವಾಗ ಅವನು ಹೇಳ್ತಾ ಇದ್ದಾನ, ಯಾವ ಮನೆಯಲ್ಲಿ ತಾಯಿ ಅಥವಾ ತನ್ನ ಪತಿಯನ್ನೇ ದೇವತಾ ಅಂತ ಪೂಜೆ ಮಾಡುವ ಪತಿವ್ರತ ಸ್ತ್ರೀ ಅವಳು ಇರೋದಿಲ್ಲ, ಅದು ಚಕ್ರ ಇಲ್ಲದೆ ಇರುವ ರಥದಂತೆ ಆ ಮನೆ ಆಗುತ್ತದೆ, ಶೋಭಿಸೋದಿಲ್ಲ ಹಾಗೆ ಅಂತ ಇಷ್ಟು ಆ ರಾಣಿಯನ್ನು ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದಾನೆ. ಅವಾಗ ನೋಡ್ರ ಕೊನೆಯಲ್ಲಿ ಆ ರಾಣಿಯಾದವಳು ಮಂಚದ ಮೇಲೆ ಮಲಕೊಳ್ಳದೆ ಕೆಳಗ ನೆಲದಲ್ಲಿ ಮಲಕೊಂಡಿದ್ದಾಳೆ. ಇನ್ನು ಪುರಂಜನನಿಗೆ ಇನ್ನೂ ಹೆಚ್ಚಿನ ದುಃಖವಾಗಿತ್ತು. ಈ ಸಮಾಧಾನವನ್ನು ಮಾಡ್ತಾ ಇದ್ದಾನ ರಾಣಿಯನ್ನ, ನಾನು ಬೇಟೆಯಾಡ್ಲಿಕ್ಕೆ ಏನು ಹೋಗಿದ್ದೆ ಅದು ತಪ್ಪಾಗಿತ್ತು, ನಿನ್ನನ್ನು ಬಿಟ್ಟು ಹೋಗಿರಬಾರದು, ನಾನು ಮಾಡಿದ ಅಪರಾಧ ಹಾಗೆ ಅಂತ ಅವನು ಎಲ್ಲವನ್ನು ಸಮಾಧಾನವನ್ನು ಮಾಡ್ತಾ ಇದ್ದಾನ. ಇಷ್ಟು ತನ್ನ ಮನೆ ತನ್ನ ಪತ್ನಿಯನ್ನು ಏನಾವ ಯಾವುದೇ ಒಂದು ಉಪಾಯದಿಂದ ಅವಳ ಪ್ರೀತಿಯನ್ನು ಅವಳ ಸಂತೋಷವನ್ನು ಸಂಪಾದನೆ ಮಾಡಬೇಕು ಅಂತ ಇದರಲ್ಲಿ ಆಸಕ್ತನಾಗಿದ್ದಾನ. ಹೀಗೆ ಆ ತನ್ನ ಪತ್ನಿ ಮೇಲೆ ಇರುವ ಮೋಹ ಭೋಗ ಇದರಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದಾನ. ತನಗೆ ಎಷ್ಟು ಆಯುಷ್ಯ ಕಳೆದಿದೆ ಎಂಬ ಜ್ಞಾನವು ಅವನಿಗೆ ಇಲ್ಲ. ಅಂತ ಪುರಂಜನನಿಗೆ 100 ಮಕ್ಕಳು ಹುಟ್ಟಿದ್ದಾರೆ. ಹಾಗೆ ಅನೇಕ ಹೆಣ್ಣು ಮಕ್ಕಳು ಅವರನ್ನು ಪಡೆದಿದ್ದಾನ. ಹಾಗೆ ಅವರು ಚೆನ್ನಾಗಿ ಅವರು ಬೆಳೀತಾ ಇದ್ದಾರೆ. ಹೀಗೆ ಆ ಪಾಂಚಾಲ ದೇಶ ಈ ಪುರಂಜನನ ವಂಶದಿಂದ ಚೆನ್ನಾಗಿ ವೃದ್ಧಿಯನ್ನು ಪಡೆದಿದೆ. ಆವಾಗ ಇಷ್ಟೆಲ್ಲ ಭೋಗ ಮಾಡಿದ ಕಾಲಕ್ಕೆ ಆ ಭೋಗಕ್ಕೆ ವಿರೋಧಿಯಾದ ಮುಪ್ಪು ಜರ ವಯಸ್ಸಾಗೋದು ಅದು ಈ ಪುರಂಜನನಿಗೆ ಬಂದಿದೆ. ಆವಾಗ ಚಂಡವೇಗ ಅಂತ ಈ ಶತ್ರುಗಳು ಆ ಪುಟ್ಟಣವನ್ನು ಆಕ್ರಮಣವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವನು ಗಂಧರ್ವರಾಜ, ಅವನಿಗೆ ಜರ ಅಂತ ಒಂದು ಮಗಳಿದ್ದಳು. ಅವನಿಗೆ 360 ಗಂಧರ್ವರು 360 ಅಂತ ಪುರುಷರು, ಹಾಗೆ 360 ಸ್ತ್ರೀಯರು, ಎಲ್ಲರೂ ಸೇವಕರು. ಅವರು ಒಬ್ಬರ ಒಬ್ಬೊಬ್ಬರಾಗಿ ಆ ಪುರಂಜನನ ಪುರದಲ್ಲಿ ತಾನು ಪ್ರವೇಶವನ್ನು ಮಾಡುತ್ತಾ ಇದ್ದಾರೆ. ಆ ಪಟ್ಟಣದಲ್ಲಿರುವ ಎಲ್ಲಾ ಸಂಪತ್ತನ್ನು ಇವರು ನಾಶ ಮಾಡಲಿಕ್ಕೆ ಶುರು ಮಾಡಿದೆ. ಹೀಗೆ ಆ ಪಟ್ಟಣವೇ ನಾಶವಾಗುತ್ತಾ ಇದೆ. ಅವರ ಜೊತೆಗೆ 100 ವರ್ಷ ಕಾಲ ಇವನು ಯುದ್ಧವನ್ನು ಮಾಡ್ತಾ ಇದ್ದಾನ. ಅದರಿಂದ ಅವನ ದೇಹದಲ್ಲಿ ಬಲ ಕಡಿಮೆ ಆಗ್ತಾ ಇದೆ, ವಯಸ್ಸಾಗ್ತಾ ಇದೆ, ಶ್ರಮವಾಗಿದೆ. ತನ್ನ ಪತ್ನಿ ಮತ್ತು ಮಕ್ಕಳನ್ನು ಹ್ಯಾಂಗ ರಕ್ಷಣೆ ಮಾಡುವುದು ಅಂತ ವಿಚಾರವಣಿಗೆ ಇಷ್ಟು ತನಕ ಯಾವ ವಿಚಾರವೂ ಇಲ್ಲದೆ ಆ ಪಾಂಚಾಲ ದೇಶದಲ್ಲಿ ಭೋಗಗಳನ್ನು ಮಾಡ್ತಾ ಇದ್ದ, ವಿಷಯಾಸಕ್ತನಾಗಿ ಆಗಿದ್ದ. ಈವಾಗ ದುಃಖವನ್ನು ಕೊಡುವುದಾದ ಆಪತ್ತು ಕಾಲ ಬಂದಿದೆ ಅಂತ ಆಲೋಚನೆಯನ್ನು ಮಾಡಲಿಲ್ಲ. ಹೀಗೆ ಅವನ ಪಟ್ಟಣ ಆಕ್ರಮಣ ಮಾಡಲ್ಪಟ್ಟ ಕಾಲಕ್ಕೆ ಮುಂದೆ ಪ್ರಜ್ವರ ಮತ್ತು ಜರೆ ಇವರೆಲ್ಲರೂ ಆ ಪಟ್ಟಣವನ್ನು ಪ್ರವೇಶ ಮಾಡುತ್ತಾರೆ. ಯವನರು ಪ್ರವೇಶ ಮಾಡುತ್ತಾರೆ, ಅವನ ಇಡೀ ಅವನ ಪುರವನ್ನೇ ನಾಶ ಮಾಡುತ್ತಾ ಇದ್ದಾರೆ. ಅವನ ಸಂಪತ್ತು ಏನಿದೆ, ಅವನ ಸೇವಕರು ಎಲ್ಲರನ್ನು ನಾಶ ಮಾಡುತ್ತಾ ಇದ್ದಾರೆ. ಆ ರಾಜನಿಗೆ ದೇಹದಲ್ಲಿ ಶಕ್ತಿ ಇಲ್ಲ, ತನ್ನಿಂದ ಅವರ ಜೊತೆ ಯುದ್ಧವನ್ನು ಮಾಡಲಕ್ಕೂ ಆಗುವುದಿಲ್ಲ. ನಾನು ಹೋದ ನಂತರ ಇವರನ್ನು ಯಾರು ರಕ್ಷಣೆ ಮಾಡುವರು ಅಂತ ದುಃಖವನ್ನು ಹೊಂದುತ್ತಾ ಇದ್ದಾನ. ಈ ರೀತಿಯಲ್ಲಿ ಅವನು ದುಃಖದಿಂದಲೇನೆ ತಾನು ಮರಣವನ್ನು ಹೊಂದುತ್ತಾನ. ಮುಂದೆ ಆ ಪುರಂಜನನೇ ವೈದರ್ಭಿ ಅಂತ ಹುಟ್ಟುತ್ತಾನ. ಅವನ ರಾಣಿಯಾದವಳು ಮಲಯಧ್ವಜನಾಗಿ ಹುಟ್ಟುತ್ತಾನ. ನೋಡಿ, ಹೆಣ್ಣು ಗೆಂಡಾಗುತ್ತದೆ, ಗೆಂಡು ಹೆಣ್ಣಾಗಿತ್ತು. ಯಾಕಂದ್ರೆ ವಿಷಯ ಭೋಗದಲ್ಲಿ ಆಸಕ್ತವಾಗಿ ತುಂಬಾ ವಿಷಯ ಭೋಗ ಮಾಡಿದ ಕಾಲಕ್ಕೆ ಅದು ಸ್ತ್ರೀಯರಾಗಿ ಹುಟ್ಟುತ್ತಾರೆ. ಹೀಗೆ ಒಂದು ಮಗಳು 7 ಮಕ್ಕಳನ್ನು ಹಡೆದರು ಅವರೆಲ್ಲರೂ. ಅನೇಕ ಕಾಲ ರಾಜ್ಯಭಾರವನ್ನು ಮಾಡಿದ ಮಲಯಧ್ವಜ ಕೊನೆಯಲ್ಲಿ ತಪಸ್ಸು ಮಾಡಬೇಕು ಅಂತ ಅಲ್ಲಿ ಕುವಲಯ ಅಂತ ಒಂದು ವನಕ್ಕೆ ಬಂದಿದ್ದಾರೆ. ಆ ಬಂದ ಕಾಲಕ್ಕೆ ಅಲ್ಲಿ ತಾಮ್ರಪರ್ಣಿ ಮೊದಲಾದ ಪವಿತ್ರವಾದ ನೀರಿನಲ್ಲಿ ಸ್ನಾನಾದಿಗಳನ್ನು ಮಾಡಿ ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಹೀಗೆ ತಪಸ್ಸನ್ನು ಮಾಡಿದ ಕಾಲಕ್ಕೆ ಆವಾಗ ಅವನಿಗೆ ಭಗವಂತನ
ಜ್ಞಾನ ಬರುತ್ತದೆ, ಹಿಂದಿನ ಜನ್ಮಗಳ ಸ್ಮರಣೆ ಬರುತ್ತದೆ ಅಂತ ಅವನಿ. ಅವನ ಸ್ನೇಹಿತ ಹಿಂದೆ ಹೇಳಿದ್ರಲ್ಲ ನೋಡಿ, ಹಿಂದೆ ಹೇಳಿದ ಕಥೆ ಎಲ್ಲವೂ ಮತ್ತು ಒಂದ್ಸಲ ರೀಕ್ಯಾಪ್ ಆಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಅವಿಜ್ಞಾತ ಅಂತ ಏನು, ಒಂದು ಸ್ನೇಹಿತ ಇದ್ದಿದ್ದ, ಅವನು ಎಲ್ಲಾ ಉಪಕಾರಗಳನ್ನು ಮಾಡ್ತಾ ಇದ್ದ, ಅವನು ಇರೋದೇ ಗೊತ್ತಾಗಲಿಲ್ಲ ಅಂತ. ಆ ಸ್ನೇಹಿತ ಅವನು ಬ್ರಾಹ್ಮಣ ವೇಷದಲ್ಲಿ ಅವನು ಬಂದಿದ್ದಾನ, ನೋಡಪ್ಪ ನೀ ಯಾರು, ನೀ ಯಾರ ಮಗಳು ಅಂತ ನಿಂಗೆ ಗೊತ್ತಿದೆಯಾ, ನಿನ್ನ ಮುಂದಿನ ಜನ್ಮದಲ್ಲಿ ನೀನು ಏನಾಗಿದ್ದಿ, ಏನು ಮಾಡ್ತಾ ಇದ್ದೀ ಅದನ್ನ ನಿನಗೆ ನೆನಪಿದೆಯಾ, ನೀನು ವಿಶೇಷವಾಗಿ ಭೋಗ ಮಾಡಬೇಕು ಅಂತ ಈ ಭೂಮಿಗೆ ಬಂದವಳು ನೀನು, ನಾವಿಬ್ಬರು ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿದ್ದೇವೆ ನಾವು. ಅವಳು ಹೇಳ್ತಾಳೆ ಪೂರ್ವ ಜನ್ಮ ಯಾವುದು ಅಂತ, ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಇದ್ದವರು ನಾವು, 1000 ವರ್ಷ ನಾವು ಒಂದಾಗೇ ಇದ್ದೇವೆ, ಆದ್ರೆ ನೀನು ವಿಷಯದ ಮೇಲೆ ವಿಷಯ ಭೋಗ ಮಾಡಬೇಕು ಅಂತ ಆಶೆಯಿಂದ ನೀನು ಭೂಮಿಗೆ ನೀನು ಬಂದಿದ್ದಿ. ನೀನು ಅಲ್ಲಿ ಯಾರೋ ಒಂದು ಸ್ತ್ರೀ ನಿರ್ಮಾಣ ಮಾಡಿದ ಪುರವನ್ನು ಪ್ರವೇಶ ಮಾಡಿದಿ, ಅದರಲ್ಲಿ ವಿಷಯಾಸಕ್ತನಾಗಿ ಕೊನೆಯಲ್ಲಿ ಆ ದೇಹವನ್ನು ಬಿಟ್ಟು ಮತ್ತು ಇವಾಗ ವೈದರ್ಭಿಯಾಗಿ ನೀನು ಹುಟ್ಟಿದ್ದಿ ಅಂತಿಟ್ಟು ಕಥೆಯನ್ನು ಹೇಳ್ತಾ ಇದ್ದಾನೆ. ಆ ಪುರಂಜನ ಉಪಾಖ್ಯಾನದ ಅಧ್ಯಾತ್ಮ ವಿಷಯವನ್ನು ಅದನ್ನು ತಿಳಿಸ್ತಾ ಇದ್ದಾರೆ ನೋಡ್ರಿ. ಅದು ಏನು ಅಧ್ಯಾತ್ಮ ವಿಷಯ ಏನು, ಪುರಂಜನ ಅಂದ್ರೆ ಜೀವ ಅಂತ ಅರ್ಥ. ಅವನು ನಿರ್ಮಾಣ ಮಾಡಿದ ಏನು ಪಟ್ಟಣ ಪುರ ಇದೆ, ಅದೇ ಈ ಶರೀರ. ಯಾಕಂದ್ರೆ ಜೀವ ತಾನು ಮಾಡುವ ಕರ್ಮಗಳಿಂದ, ಪುಣ್ಯ ಪಾಪ ಕರ್ಮಗಳಿಂದ ನಾನಾ ಯೋನಿಗಳಲ್ಲಿ ನಾನಾ ವಿಧವಾದ ಶರೀರಗಳನ್ನು ಪಡೆಯುತ್ತಾನೆ. ಆ ಯಾವ ಶರೀರ ಹಿಂದೆ ಪಡೆದಿರುವುದಾದ ಪ್ರಾಣಿಗಳಾಗಿ ಹುಟ್ಟುತ್ತಾನ, ನಾಯಿ ಏನೋ ಯಾವುದೋ ಯೋನಿಯಲ್ಲಿ ಹುಟ್ಟಿದ ಕಾಲಕ್ಕೆ ಅವನಿಗೆ ಪೂರ್ಣವಾಗಿ ವಿಷಯ ಭೋಗವನ್ನು ಮಾಡಲಿಕ್ಕೆ ಆಗಲಿಲ್ಲ. ಈ ಮನುಷ್ಯ ಶರೀರ ಬಂದ ಕಾಲಕ್ಕೆ ಈ ಶರೀರ ನನ್ನ ವಿಷಯ ಭೋಗಕ್ಕೆ ಸಾಕು, ಸಣ್ಣಾಗಿ ವಿಷಯ ಭೋಗ ಮಾಡಲಿಕ್ಕೆ ಆಗುತ್ತದೆ ಅಂತ ಅವನಿಗೊಂದು ಸಂತೋಷವಾಗುತ್ತೆ. ಹಾಗೆ ಆ ಪುರಂಜನ ಎಲ್ಲಾ ಸ್ಥಳದಲ್ಲಿ ಹುಡುಕಿದ, ತಾನು ವಾಸ ಮಾಡಲಿಕ್ಕೆ ಉಳ್ಳ ಸ್ಥಳ ಬೇಕು, ವಿಷಯ ಭೋಗ ಮಾಡಬೇಕು ಅಂತ ಯಾವುದು ಸರಿ ಬಂದಿಲ್ಲ. ಆ ಹಿಮವತ್ ಪರ್ವತದಲ್ಲಿ ಆ ಒಂದು ಸ್ಥಳದಲ್ಲಿ ಆ ಪಟ್ಟಣವನ್ನು ನೋಡಿದ, ತನ್ನ ವಿಷಯ ಭೋಗಕ್ಕೆ ಚೆನ್ನಾಗಿದೆ, ಆ ಪುರವೇ ಈ ಮನುಷ್ಯನ ಶರೀರ ಅಂತ ಅರ್ಥ. ಆ ಶರೀರದಲ್ಲಿ ನೋಡಿ ಅವಿಜ್ಞಾತ ಸಖ ಅಂತ ಏನು ಕರೀತಾ ಇದ್ದಾರೆ, ಅವನೊಂದು ಸ್ನೇಹಿತ ಅಂತ, ಅವನು ಪರಮಾತ್ಮ. ನೋಡಿ ಪರಮಾತ್ಮ ನಮ್ಮ ಅಂತರ್ಯಾಮಿಯಾಗಿ ನಮ್ಮ ಹೃದಯದಲ್ಲಿ ನಿಂತು ಎಲ್ಲಾ ಉಪಕಾರವನ್ನು ನಮಗೆ ಮಾಡ್ತಾ ಇದ್ದಾನೆ. ನಮಗೆ ಒಳ್ಳೆ ಶರೀರವನ್ನು ಕೊಟ್ಟ, ಹೊರಗೆ ನಿಂತು ಕೈ ಕಣ್ಣು ಕಾಲು ಎಲ್ಲವೂ ಚೆನ್ನಾಗಿ ವ್ಯಾಪಾರ ಮಾಡುವುದಂತೆ ಪ್ರೇರಣೆ ಮಾಡಿ ಅದನ್ನು ವ್ಯಾಪಾರ ಮಾಡಿಸ್ತಾ ಇದ್ದಾನ. ನಮಗೆ ವಿಷಯ ಭೋಗಗಳನ್ನು ಕೊಡ್ತಾನ. ಇಷ್ಟೆಲ್ಲ ಇದ್ದರು ಭಗವಂತನೇ ಮಾಡಿದರು, ಭಗವಂತನೇ ಮಾಡಿಸ್ತಾ ಇದ್ದಾನ ಅಂತ ಚಿಂತನೆ ನಮಗೆ ಬರೋದಿಲ್ಲ. ಆ ಭಗವಂತನನ್ನು ಇಂಥ ಉಪಕಾರ ಮಾಡಿದವ ಅಂತ ಸ್ಮರಣವನ್ನು ನಾವು ಮಾಡೋದಿಲ್ಲ. ಹಾಗೆ ಅವಿಜ್ಞಾತ ಸಖ ಅಂತ ಭಗವಂತ ಅಂತ ಭಾಗವತ ತಿಳಿಸ್ತಾ ಇದೆ. ಈ ಮನುಷ್ಯ ಶರೀರ ಏನಿದೆ ಆ ಪಟ್ಟಣಕ್ಕೆ 9 ದ್ವಾರಗಳು ಅಂತ ಹೇಳಿದರು. ಹಾಗೆ ಈ ಮನುಷ್ಯ ಶರೀರದಲ್ಲಿಯೂ 9 ದ್ವಾರಗಳು ಇದೆ ನೋಡಿ. 2 ಕಣ್ಣುಗಳು, ಮೂಗು, 2 ಕಿವಿ, ಬಾಯಿ, ಆಮೇಲೆ ಮಲಮೂತ್ರ ವಿಸರ್ಜನೆ ಮಾಡುವುದಾದ ದ್ವಾರ. ಮೇಲೆ 5, ಮೇಲೆ 7 ದ್ವಾರಗಳು, ಕಳೆಗೆ 2 ದ್ವಾರಗಳು ಅಂತ ಆ ಪುರಕ್ಕೆ ಹೇಳಿದರು. ಹಾಗೆ ನಮ್ಮ ಶರೀರದಲ್ಲಿ ಹಾಗೆ ಇದೆ, ಈ ಮೇಲಿನ ಭಾಗದಲ್ಲೇ 7 ದ್ವಾರಗಳು ಇದೆ, ಕಳೆಗೆ 2 ದ್ವಾರಗಳು. ಹೀಗೆ ಆ ಶರೀರವೇ ಆ ಪುರವಾಗಿ ಆಗಿದೆ. 9 ದ್ವಾರದಿಂದ ಕೂಡಿರುವುದಾದ ಪಟ್ಟಣ ಅದು. ಅವನ ಪತ್ನಿ ಯಾರು, ಪುರಂಜನಿ ಏನು ಆ ಸ್ತ್ರೀಯನ್ನು ನೋಡಿದಳು, ಅವನನ್ನು ವಿವಾಹ ಮಾಡಿಕೊಂಡಲ್ಲಿ ವಿಷಯ ಭೋಗವನ್ನು ಮಾಡ್ತಾ ಇದ್ದ ಅಂತ. ಆ ಪುರಂಜನನ ರಾಣಿಯೇ ಬುದ್ಧಿ ಅಂತ ಕರೆಯಲ್ಪಡಬಹುದು. ನಮ್ಮ ಬುದ್ಧಿ ಏನಿದೆ ಅದನ್ನೇ ರಾಣಿ ಅಂತ ಭಾಗವತ ತಿಳಿಸಿದೆ. ಬುದ್ಧಿ ಏನ್ ಮಾಡುತ್ತದೆ, ಈ ವಿಷಯ ಪದಾರ್ಥಗಳಲ್ಲಿ ನನ್ನದು ನಾನು ಅಂತ ಒಂದು ಅಹಂಕಾರ ಮಮಕಾರವನ್ನು ತಂದುಕೊಡ್ತಾ ಇದೆ. ಆ ಬುದ್ಧಿಯ ಸಹಾಯದಿಂದ ಈ ಶರೀರದಲ್ಲಿ ಇಂದ್ರಿಯಗಳ ಮೂಲಕವಾಗಿ ಎಲ್ಲಾ ವಿಷಯ ಭೋಗಗಳನ್ನು ಜೀವ ಮಾಡುತ್ತಾನ. ಆ ರಾಣಿಯೇ ಬುದ್ಧಿ ಅಂತ ಅಧ್ಯಾತ್ಮ ಚಿಂತನೆಯನ್ನು ಭಾಗವತ ತಿಳಿಸಿತು. ನೋಡಿ ಆ ರಾಣಿಗೆ 10 ಸೇವಕರು ಇದ್ದಾರೆ ಅಂತ ಹೇಳಿದ್ದರು. 10 ಸೇವಕರು ಯಾರು ಅಂದ್ರೆ 5 ಪಂಚ ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು.
ಅವ್ರಿಗೆ ಬುದ್ಧಿಯಿಂದಲೇ ಬುದ್ಧಿ ಇದ್ದ ಕಾಲಕ್ಕೆ ಅದೆಲ್ಲ ಕೆಲಸ ಮಾಡುತ್ತದೆ. ಆಗ ಪಂಚ ಜ್ಞಾನೇಂದ್ರಿಯ, ಕಣ್ಣು, ಮೂಗು, ಕಿವಿ, ರಸನೇಂದ್ರಿಯ, ತ್ವಗೀಂದ್ರಿಯ, ಹೀಗೆ ಪಂಚ ಜ್ಞಾನೇಂದ್ರಿಯಗಳು. ಆಮೇಲೆ ಕರ್ಮೇಂದ್ರಿಯ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಪಂಚ ಕರ್ಮೇಂದ್ರಿಯಗಳು. ಆ ಒಂದೊಂದು ಸೇವಕರಿಯು ಸಾವಿರಾರು ಸೇವಕರು ಇದ್ದರು. ಅವ್ರು ಯಾರು ಅಂದ್ರೆ ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯದಿಂದ ನಾವು ಮಾಡುವ ವ್ಯಾಪಾರಗಳು. ಈಗ ಜ್ಞಾನೇಂದ್ರಿಯ ಕಣ್ಣಿನಿಂದ ಒಂದು ಪದಾರ್ಥವನ್ನು ನೋಡಿ ತಿಳಿಯುತ್ತೇವೆ, ಕಿವಿಯಿಂದ ಶಬ್ದಗಳನ್ನು ಕೇಳಿ ತಿಳಿಕೊಳ್ತೇವೆ, ಕೈ ಕಾಲಿನಿಂದ ವ್ಯಾಪಾರ ಕ್ರಿಯೆಗಳನ್ನು ಮಾಡುತ್ತೇವೆ, ಇದೆಲ್ಲವೂ ಅವನು ಸೇವಕರು ಅಂತ ಆಗುತ್ತಾರೆ. ಅನಂತರ ಅವರೆಲ್ಲರನ್ನು ಒಂದು ಐದು ತಲೆ ಉಳ್ಳಂತಹ ಹಾವು ರಕ್ಷಣೆ ಮಾಡುತ್ತಾ ಇದ್ದು ಅಂತ ಹೇಳಿದರು. ಅದು ಐದು ತಲೆ ಉಳ್ಳಂತಹ ಹಾವು ಯಾವುದು ಅಂದ್ರೆ ಅದು ಮುಖ್ಯ ಪ್ರಾಣ ದೇವರೇ ಐದು ರೂಪಗಳು, ಪ್ರಾಣ, ಅಪಾನ, ವ್ಯಾಣ, ಉದಾನ, ಸಮಾನ ಅಂತ ಆ ಪ್ರಾಣದೇವರ ಐದು ರೂಪಗಳು ಏನಿದೆ ಅದೇ ಐದು ತಲೆ ಉಳ್ಳಂತ ಹಾವು. ನಮ್ಮ ದೇಹ ಧಾರಣೆಗೆ ಆ ಪ್ರಾಣಗಳ ಸಂಚಾರ. ಈ ಎಲ್ಲ ಹತ್ತು ಸೇವಕರಿಗೂ ಒಂದು ಸೂಪರ್ವೈಸರ್ ಇದ್ದ, ಅವನ ರಾಣಿಗೆ ಸ್ನೇಹಿತನಾಗಿ ಆಗಿದ್ದ ಅಂತ ಹೇಳಿದ್ರು. ಅದೇ ಮನಸ್ಸು. ಯಾಕೆ ಇಂದ್ರಿಯಗಳು ಮನಸ್ಸು ಇದ್ದ ಕಾಲಕ್ಕೆ ಕೆಲಸ ಮಾಡುತ್ತದೆ. ಆ ಸೂಪರ್ವೈಸರ್ ಇದ್ದ ಕಾಲಕ್ಕೆ ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾರೆ. ಈಗ ಮನಸ್ಸು ಎಲ್ಲಿಯೋ ನಾವು ವಿಚಾರ ಮಾಡ್ತಾ ಇದ್ದೇವೆ ನೋಡ್ರಿ, ಯಾರನ್ನು ನಮಗೆ ತಿಳಿದವರೇ ಎದುರಿಗೆ ಬಂದರೂ ನಮಗೆ ಅವ್ರಿಗೆ ಪರಿಚಯ ಆಗೋದಿಲ್ಲ. ಅವ್ರು ನಮ್ಮ ಹತ್ರ ಬಂದು ಕೇಳ್ತಾರೆ, ಏನ್ರಿ ನಮ್ ನೋಡ್ತಾ ಇದ್ರಿ, ನಮ್ ನೋಡಿ ನೆಗಳು ಇಲ್ಲ ನೀವು, ನಮ್ಗೆ ಗೊತ್ತಾಗಲಿಲ್ಲ ಮಣಿ ನಿಮಗೆ ಅಂತ. ಹಾಗಾದ್ರೆ ಇಲ್ಲ ರೀ, ನಾ ಏನೋ ಯೋಚನೆ ಮಾಡ್ತಾ ಇದ್ದೆ ಹಂಗಂತ ಹೇಳ್ತೇನೆ. ಹಾಗೆ ಮನಸ್ಸು ಕೆಲಸ ಮಾಡದೆ ಹೋದ ಕಾಲಕ್ಕೆ ನಮಗೆ ಇಂದ್ರಿಯಗಳು ವ್ಯಾಪಾರ ಮಾಡೋದಿಲ್ಲ. ಆಗ ಮನಸ್ಸು ಆ ಇಂದ್ರಿಯಗಳ ಜೊತೆಗೆ ವ್ಯಾಪಾರ ಮಾಡಬೇಕು, ಜ್ಞಾನ ಬರುತ್ತದೆ, ಕ್ರಿಯೆ ಮಾಡಲಿಕ್ಕೆ ಆಗುತ್ತದೆ. ಆಗ ಸೂಪರ್ವೈಸರ್ ಯಾರು ಅಂದ್ರೆ ಮನಸ್ಸು ಎಂಬುದೇ ಅಲ್ಲಿ ಯಜಮಾನನಾಗಿದ್ದಾನ. ಆ ಪಾಂಚಾಲ ದೇಶ, ಆ ದೇಶ ಯಾವುದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಅಂತ ಏನು ವಿಷಯ ಪದಾರ್ಥಗಳು ಏನಿದೆ ಅದೇ ಆ ಪಾಂಚಾಲ ದೇಶ ಅಂತ ಕರೆಯಲ್ಪಡುತ್ತದೆ. ಹೀಗೆ ಆಧ್ಯಾತ್ಮ ಚಿಂತನೆಯನ್ನು ಹೇಳಿದರು. ಮತ್ತು ಆ ಪುರಂಜನ ಆ ಪಟ್ಟಣದಲ್ಲಿ ಇರುವವನಾಗಿ ಅನೇಕ ದ್ವಾರಗಳ ಮೂಲಕವಾಗಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ ಭಾಗವತ್. ಅಂದ್ರೆ ಹೇಳ್ತಾರೆ ನೋಡ್ರಿ, ಕಣ್ಣು, ಆ ಕಣ್ಣು ಎಂಬ ದ್ವಾರದಿಂದ ಅವನು ಹೊರಗೆ ಬಂದ, ಪದಾರ್ಥಗಳನ್ನು ನೋಡಿದ, ಆ ಪದಾರ್ಥಗಳ ರೂಪ, ಸೌಂದರ್ಯ ಇದನ್ನು ನೋಡಿ ಭೋಗವನ್ನು ಮಾಡಿದ. ಅದನ್ನವೇ ಭಾಗವತ ಕಥೆಯಾಗಿ ಹೇಳುವಾಗ ಪುರಂಜನ ಈ ದ್ವಾರದಿಂದ ಹೊರಗೆ ಹೋದ, ಆ ದೇಶಕ್ಕೆ ಹೋಗಿ ಭೋಗ ಮಾಡಿದ. ಹಾಗೆ ಕಿವಿಯ ಮೂಲಕವಾಗಿ ಶಬ್ದಗಳನ್ನು ಶ್ರವಣ ಮಾಡಿದ, ಎಷ್ಟು ಚೆನ್ನಾಗಿದೆ ಹಾಡು, ಚೆನ್ನಾಗಿದೆ ಶಬ್ದ, ಚೆನ್ನಾಗಿದೆ, ಹೀಗೆ ಶಬ್ದಗಳ ಭೋಗ. ಹಾಗೆ ಮೂಗಿನಿಂದ ಪರಿಮಳ, ಸೌರಭ ಅದರ ಭೋಗ. ಹೀಗೆ ಜ್ಞಾನೇ ತನ್ನ ಈ ಇಂದ್ರಿಯಗಳ ಮೂಲಕವಾಗಿ ಭೋಗವನ್ನು ಮಾಡೋದೆ ಪುರಂಜನ ನಾನಾ ದೇಶಕ್ಕೆ ಹೋದ ಅಂತ ಇಷ್ಟು ವಿಚಾರವನ್ನು ತಿಳಿಸಿದರು. ಅನಂತರ ನೋಡ್ರಿ, ರಾಣಿ ಏನು ಮಾಡ್ತಾ ಇದ್ದರೋ ಅದನ್ನವೇ ಪುರಂಜನ ಮಾಡ್ತಾ ಇದ್ದಾನೆ. ಅವನು ಎದ್ದು ನಿಂತರ ಇವನು ನಿಂತಿದ್ದ, ಕೂತರ ಕೂತ, ಮಲಕೊಂಡ್ರ ಮಲಕೊಂಡಿದ್ದ, ಅವನು ನೆಗದರ ಇವನು ನೆಗಿತಾ ಇದ್ದ. ಯಾಕಂದ್ರೆ ಬುದ್ಧಿ ಯಾವ ರೀತಿಯಲ್ಲಿ ನಮ್ಮನ್ನು ಪ್ರೇರಣೆ ಮಾಡುತ್ತದೋ ಹಾಗೆ ನಾವು ಕೆಲಸವನ್ನು ಮಾಡುತ್ತೇವೆ. ಆಗ ಬುದ್ಧಿಯನ್ನು ನಾವು ನೋಡಬೇಕು, ಬುದ್ಧಿಯನ್ನು ನಾವು ನಿಗ್ರಹ ಮಾಡಿ ನಮ್ಮ ಮನಸ್ಸನ್ನು ನಿಗ್ರಹವನ್ನು ಮಾಡಬೇಕು. ನಾವು ಅದು ಹೇಳಿದಂತೆ ನಾವು ಕೆಲಸವನ್ನು ಮಾಡಿದರೆ ಆಗ ಯಥೇಷ್ಟವಾಗಿ ವಿಷಯ ಭೋಗದಲ್ಲೇ ನಮಗೆ ಮನಸ್ಸು ಹೋಗುತ್ತದೆ. ಹೀಗೆ ಅಧ್ಯಾತ್ಮ ಚಿಂತನೆಯನ್ನು ಭಾಗವತ ತಿಳಿಸುತ್ತದೆ. ಹೀಗೆ ಜೀವನಾದವ ಕೇವಲ ವಿಷಯ ಭೋಗದಲ್ಲೇ ಅವನು ಆಸಕ್ತನಾಗಿ ಈ ದೇಹದಲ್ಲಿ ಭೋಗವನ್ನು ಮಾಡ್ತಾ ಇದ್ದಾನ. ತನ್ನ ಆಯುಷ್ಯ ಹೋಗೋದೇ ಅವನಿಗೆ ಗೊತ್ತಾಗೋದಿಲ್ಲ. ಆ ಮೃತ್ಯುವಿನ ಮಗಳಾದ ಜರೆ ಬರ್ತಾರೆ ನಮಗೆ. ಜರೆ ಅಂದ್ರೆ ವಯಸ್ಸಾಗುತ್ತದೆ, ಮುಟ್ಟು ಬರ್ತದೆ. ಆಗ ನಮ್ಮ ಇಂದ್ರಿಯಗಳಿಗೆ ಶಕ್ತಿ ಹೋಗುತ್ತದೆ. ನೂರು ವರ್ಷ ಕಾಲ ನಾವು ಭೋಗ ಮಾಡಿ 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 ನಾವು ಇಂದ್ರಿಯಗಳ ಬಲ ನಮಗೆ ಕಡಿಮೆ ಆಗ್ತಾ ಇದೆ. ಆ ಚಂಡ ವೇಗ ಅಂತ ಏನು ಕರೆದರು ಅವನೇ ಸಂವತ್ಸರ ಅಂದ್ರೆ ಒಂದು ವರ್ಷ ಆಗುತ್ತದೆ. ಅವನೇ 360 ಸೇವಕರು, ಸ್ತ್ರೀಯರು ಪುರುಷರು ಸೇವಕರಾಗಿದ್ದರು ಅಂದ್ರೆ ಅದೇ ಹಗಲು ರಾತ್ರಿ.
ಅವ್ರಿಗೆ ಹಗಲು ರಾತ್ರಿ ಒಂದು ದಿವಸ ಆಯಿತು ಅಂತ ಹೇಳಿದ್ರೆ ನಮ್ಮ ಆಯುಷ್ಯದಲ್ಲಿ ಒಂದು ದಿವಸ ಮುಗೀತು ಅಂತ ಅರ್ಥ. ಹೀಗೆ ಹಗಲು ರಾತ್ರಿ ಮೂಲಕವಾಗಿ ನಮ್ಮ ಆಯುಷ್ಯವನ್ನು ಅಪಹಾರ ಮಾಡ್ತಾ ಇದ್ದಾನೆ. ಹೀಗೆ ನಮ್ಮ ಆಯುಷ್ಯ ಅದು ವ್ಯರ್ಥವಾಗಿ ವಿಷಯ ಭೋಗದಲ್ಲಿ ಹೋಗ್ತಾ ಇದೆ. ಆದರೂ ನಮ್ಮ ದೇಹದಲ್ಲಿ ಶಕ್ತಿ ಎಲ್ಲವೂ ಕಳ್ಕೊಂತಾ ಇದ್ದೇವೆ. ಆದಿ ವ್ಯಾಧಿಗಳು ಬರುತ್ತದೆ, ಮನಸ್ಸಿನ ದುಃಖವನ್ನು ಆದಿಯಿಂದಲೂ ಮತ್ತು ಬರುವುದಾದ ವ್ಯಾಧಿಗಳು ಇದೆಲ್ಲದಿಂದಲೂ ಕೂಡ ಮೃತ್ಯು ನಮ್ಮ ಪುರವನ್ನು ಆಕ್ರಮಣ ಮಾಡುತ್ತಾನೆ. ಅರ್ಥಾತ್ ಏನು, ನಮ್ಮ ಮರಣ ನಮಗೆ ಸಮೀಪಕ್ಕೆ ಬರ್ತದೆ ಅಂದ್ರೆ ಮೊದಲಿಗೆ ನಮಗೆ ದುಃಖಗಳು, ವಿಚಿತ್ರ ದುಃಖಗಳು, ವಯಸ್ಸಾಗುತ್ತದೆ, ದೇಹದಲ್ಲಿ ನಾನಾ ವಿಧವಾದ ವ್ಯಾಧಿಗಳು ಬರುತ್ತದೆ. ಹೀಗೆ ಮರಣ ಸಮೀಪಕ್ಕೆ ಬರ್ತಾ ಇದ್ದಾನ. ಆವಾಗ ಈ ದುಃಖದ ಪರಿಹಾರ ಏನು ಅಂತ ತಿಳಿಯದೆ ಜೀವನಾದವ ದುಃಖದಲ್ಲೇ ಬೀಳುತ್ತಾನ. ಯಾವುದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಇಂದ್ರಿಯಗಳಿಂದ ವ್ಯಾಪಾರ ಕೈ ಕಳಸ ಮಾಡೋದಿಲ್ಲ, ಕಾಲು ಕಳಸ ಮಾಡೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ ಅಂತ ಒಂದು ಅವಸ್ಥೆಯಲ್ಲಿ ಇರ್ತಾನೆ ಇವ. ಭಗವಂತ ಅವನನ್ನು ನಾವು ಮರ್ತಿದ್ದೇವೆ. ಸ್ವತಂತ್ರ ಸರ್ವೋತ್ತಮನಾದ ಭಗವಂತನನ್ನು ಮರೆತು ಈ ದೇಹೇಂದ್ರಿಯಗಳಲ್ಲಿ ಅಭಿಮಾನವನ್ನು ಪಡೆದು ವಿಷಯ ಭೋಗದಲ್ಲೇ ನಾವು ಆಸಕ್ತರಾಗಿರ್ತೇವೆ. ಇದು ನಮ್ಮ ಸಾಧನೆಗೆ ಉಚಿತವಾದದ್ದಲ್ಲ ಅಂತ ಇಷ್ಟು ಭಾಗವತ ಅಧ್ಯಾತ್ಮ ಚಿಂತನೆಯನ್ನು ತಿಳಿಸ್ತಾ ಇದೆ. ನೋಡಿ, ಅದಕ್ಕೆ ಭಾಗವತ ದೃಷ್ಟಾಂತವನ್ನು ಕೊಟ್ಟ ಹೇಳ್ತಾ ಇದೆ. ಒಂದು ನಾಯಿ ಇರ್ತದೆ, ಆ ನಾಯಿ ಏನ್ ಮಾಡುತ್ತದೆ, ತುಂಬಾ ಹಸುವಾಗುತ್ತದೆ, ಯಾರಾದ್ರೂ ಅಣ್ಣ ಹಾಕ್ತಾರ್ಯ ಎಂಜಿಲಣ್ಣವನ್ನು ಹಾಕುವುದು ಅದಕ್ಕೆ, ಅದಕ್ಕೋಸ್ಕರವಾಗಿ ಬೀದಿ ಬೀದಿ ಮನೆ ಮನೆ ತಿರುಗುತ್ತಾ ಇರ್ತದೆ. ಅದೃಷ್ಟ ಇದ್ದ ಕಾಲಕ್ಕೆ ಒಳ್ಳೆ ಅಣ್ಣ ಸಿಗುತ್ತದೆ, ಇಲ್ಲದೇ ಇದ್ರೆ ಏನ್ ಮಾಡ್ತಾರೆ, ಚೆನ್ನಾಗಿ ಹೊಡೆದು ಕೊಟ್ಟು ಕಳಿಸ್ತಾರೆ. ಹಸು ಇರ್ತದೆ, ಹೊಡಿತಿಂದ ನೋವು, ಇದರಿಂದ ದುಃಖದಿಂದ ಓಡಿ ಬರ್ತದೆ. ಹಾಗೆಯೇ ನಮ್ಮ ಜೀವನವನ್ನು ನಾವು ಮಾಡ್ತಾ ಇದ್ದೇವೆ, ನಾಯಿಯಂತೆ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ ಅಂತ ಭಾಗವತ ತಿಳಿಸ್ತಾ ಇದೆ. ಅದಕ್ಕೆ ಅನ್ನದ ಮೇಲೆ ಆಸೆ ನಮಗೆ, ವಿಷಯ ಭೋಗದ ಮೇಲೆ ಆಸೆ ನಮಗೆ. ಆ ವಿಷಯ ಭೋಗ ಎಲ್ಲಿ ಸಿಗುತ್ತದೆ ಅಂತ ನಾವು ಅನಾಸ್ಥಲಕ್ಕೆ ನಾವು ಸಂಚಾರವನ್ನು ಮಾಡುತ್ತೇವೆ. ಮನ ಮನ ಬೀದಿ ಬೀದಿ ತಿರುಗುವುದಂತೆ ನಾವು ಎಲ್ಲಿ ವಿಷಯ ಭೋಗ ನಮಗೆ ಆಗುತ್ತದೆ ಅಂತ ನಾವು ಹುಡುಕುತ್ತಾ ಇರ್ತೇವೆ. ಕೊನೆಯಲ್ಲಿ ಮಾಡ್ತೇವೆ, ಅದಕ್ಕೆ ಹ್ಯಾಂಗ ಏಟು ಬೀಳುತ್ತದೆ ಹಾಗೆ ನಮಗೆ ನರಕದಲ್ಲಿ ಭಗವಂತ ಏಟು ಕೊಡ್ತಾನೆ. ಕೇವಲ ವಿಷಯ ಭೋಗ ಮಾಡಿದೀಯಾ, ಬೀರು, ನರಕದಲ್ಲಿ ಬೀರು. ಅದೃಷ್ಟ ಇತ್ತು, ಪುಣ್ಯ ಮಾಡಿದ ಕಾಲಕ್ಕೆ ಸ್ವರ್ಗವನ್ನು ಕೊಡ್ತಾನೆ. ಹೀಗೆ ನಾಯಿಯಂತೆ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಈ ಸಂಸಾರದಲ್ಲಿ ಸುಖವಾಗುತ್ತದೆ, ಇಲ್ಲ ಅಂತ ಇಲ್ಲ. ಅದು ಎಂತ ಸುಖ, ಅದು ತುಂಬಾ ಅಲ್ಪವಾದ ಸುಖ ಇದೆ. ಆ ಸುಖ ಬಂದ್ ಸುಖವನ್ನು ಭೋಗ ಮಾಡ್ತಾ ಇರುವಾಗಲೇನೆ ದುಃಖ ರೆಡಿಯಾಗಿ ಬಾಗಿಲಲ್ಲಿ ನಿಂತುಕೊಂಡಿದೆ. ಅಥವಾ ಅವನು ದುಃಖವನ್ನು ಭೋಗ ಮಾಡಿದ ನಂತರ ಸುಖ ನೋಡ್ರಿ, ನಮಗೆ ತುಂಬಾ ಸುಖವಾಗ್ತದೆ, ಚೆನ್ನಾಗಿ ಉದ್ಯೋಗದಲ್ಲಿದ್ದೇವ್ರಿ, ಚೆನ್ನಾಗಿ ದುಡ್ಡು ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಎಷ್ಟು ದುಃಖವನ್ನು ಅನುಭವಿಸಿರಬೇಕು, ಎಷ್ಟು ಕಷ್ಟವನ್ನು ಹೊಂದಿ ಪ್ರಯತ್ನ ಮಾಡಿ ಓದಿರಬೇಕು. ಹಗಲು ರಾತ್ರಿ ಓದಿರ್ತಾನ, ಆಮೇಲೆ ಏನು ಎಕ್ಸಾಮು, ಅದಕ್ಕೆ ಏನು ಇಂಟರ್ವ್ಯೂ, ಇಷ್ಟೆಲ್ಲ ಮಾಡಿ ಆಮೇಲೆ ಉದ್ಯೋಗ ಮಾಡಿ, ಉದ್ಯೋಗದಲ್ಲಿಯೂ ನಾನಾ ವಿಧವಾದ ದುಃಖಗಳು ಇಷ್ಟೆಲ್ಲ ಹೊಂದಿದ ಅನಂತರ ಅವನಿಗೆ ಸುಖ ಬರುತ್ತೆ. ಆ ಸುಖವನ್ನು ಅನುಭವಿಸ್ತಾ ಇರುವಾಗಲೇ ದುಃಖ ರೆಡಿಯಾಗಿ ನಿಂತಿರ್ತದೆ. ಹಾಗೆ ಆ ಸುಖ ತುಂಬಾ ಅಲ್ಪವಾಗಿರುವುದಾದ ಸುಖ. ಅಂತ ದುಃಖಕ್ಕೆ ಪರಿಹಾರವೇ ಇಲ್ಲ. ಇಲ್ಲ, ಏನ್ ದುಃಖವೇ ಇಲ್ಲದೆ ಇರ್ತೇನೆ ಸಂಸಾರದಲ್ಲಿ ಅಂತ ಹೇಳಕ್ ಆಗುತ್ತದ? ದುಃಖವನ್ನು ಪರಿಹಾರ ಮಾಡ್ಕೊಂತೇನೆ ಅಂತ ಏನಾದ್ರೂ ಕೆಲಸವನ್ನು ಮಾಡಿದ್ರೆ ಮತ್ತು ಇನ್ನು ಹೆಚ್ಚಿನ ದುಃಖವನ್ನು ಕೊಡ್ತಾ ಇದೆ. ಅದು ಯಾವುದು ನಮಗೆ ಗೊತ್ತಾಗುವುದಿಲ್ಲ. ಇದನ್ನ ನಾವು ಎಂದಿಗಾದ್ರೂ ನಾವು ರಿಯಲೈಸ್ ಮಾಡಿದ್ದೇವೆ. ಅದನ್ನ ಇಂಥ ಅಲ್ಪವಾದ ಅಸ್ಥಿರವಾದ ಸುಖವನ್ನು ಬಯಸುತ್ತಾ ನಾವು ಇಷ್ಟು ದುಃಖವನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತ ಎಂದಿಗಾದ್ರೂ ನಾವು ಯೋಚನೆಯನ್ನು ಚಿಂತನೆಯನ್ನು ನಾವು ಮಾಡಿದ್ದೇವ? ಹೀಗೆ ಜೀವನಾದವ ಭಗವಂತನ ಚಿಂತನೆ ಇಲ್ಲದೆ ಸಂಸಾರದಲ್ಲಿ ದುಃಖವನ್ನೇ ಅನುಭವಿಸ್ತಾ ಇರ್ತಾನೆ. ಅವನು ಹ್ಯಾಂಗಿರ್ತದೆ ಅಂದ್ರೆ, ಒಬ್ಬ ದೊಡ್ಡ ಭಾರವನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋಗ್ತಾ ಇದ್ದ. ತುಂಬಾ ಶ್ರಮವಾಗಿತ್ತು, ತುಂಬಾ ತಲೆನೋವಾಗ್ತಾ ಇದ್ರಿ, ಅದಕ್ಕೇನ್ ಮಾಡಿದ, ಭಾರವನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡ. ಹಾಗೆ ನಮ್ಮ ಸಂಸಾರದ ಜೀವನವಾಗಿದೆ.
ತುಂಬಾ ದುಃಖ, ಈ ದುಃಖವಾಗಿತ್ತು ಅದರ ಪರಿಹಾರಕ್ಕ ಏನೋ ಕೆಲಸ ಮಾಡಿದ, ಬೇರೆ ಒಂದು ದುಃಖ ಬಂತು ಅಷ್ಟೇವೇ ಹೊರತು ದುಃಖ ಅಂತೂ ಪರಿಹಾರವಾಗೋದಿಲ್ಲ. ಅದ ದುಃಖಕ್ಕೆ ಸಂಪೂರ್ಣವಾದ ನಾಶ ಅಂತ ಸಂಸಾರದಲ್ಲಿ ಎಂಬುದು ಇಲ್ಲ. ಯಾವಾಗ ಜ್ಞಾನಿಗಳ ಉಪದೇಶವನ್ನು ಪಡೆಯುತ್ತೇವೆ, ಭಗವಂತನ ಕಥೆ ಎಂಬ ಅಮೃತವನ್ನು ನಾವು ಪಾನ ಮಾಡುತ್ತೇವೆ, ಆ ಭಗವಂತನ ಸ್ಮರಣೆಯನ್ನು ಅವನಲ್ಲಿ ಭಕ್ತಿಯನ್ನು ಮಾಡುತ್ತೇವೆ, ಅಷ್ಟು ತನಕ ಈ ಸಂಸಾರದ ದುಃಖ ಪರಿಹಾರವಾಗೋದಿಲ್ಲ ಅಂತ ಇಷ್ಟು ಭಾಗವತ ಆ ಅಧ್ಯಾತ್ಮ ಚಿಂತನೆಯನ್ನು ಆ ಪುರಂಜನ ಉಪಾಖ್ಯಾನ ಮೂಲಕವಾಗಿ ತಿಳಿಸಿ ಆ ಪ್ರಾಚೀನ ಬರಿಹಿಗೆ ಮೊದಲ ಕೊನೆಯಲ್ಲಿ ನಾರದರು ಹೇಳ್ತಾರೆ, ನೀನು ಕೇವಲ ಕಾಮ್ಯ ಕರ್ಮದಲ್ಲಿ ಆಸಕ್ತನಾಗಿರಬೇಡ. ಮತ್ತು ಇನ್ನೊಂದು ನಂದವನದ ದೃಷ್ಟಾಂತವನ್ನು ಕೊಟ್ಟು, ಅಲ್ಲಿರುವ ಹೂವುಗಳು ಸ್ತ್ರೀಗಳಂತೆ, ಅದನ್ನು ನೋಡಿ ನಾವು ಮೋಹವನ್ನು ಹೊಂದುತ್ತೇವೆ ಅಂತ ಇಷ್ಟು ಅವನಿಗೆ ಮತ್ತು ಉಪದೇಶವನ್ನು ನಾರದರು ತಿಳಿಸಿದ್ದಾರೆ. ಅದರಿಂದ ವಿಶೇಷವಾಗಿ ನೀನು ಕೇವಲ ಕಾಮ್ಯ ಕರ್ಮದಲ್ಲಿ ಆಸಕ್ತನಾಗಿದ್ದಿ, ಅದನ್ನು ಬಿಡು, ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡು. ನಾರದರು ಏನೋ ಯಜ್ಞ ಯಾಗಗಳನ್ನು ನಿಂದೆ ಮಾಡುವರಂತೆ ಕಾಣಿಸ್ತಾ ಇದೆ. ಯಜ್ಞ ಯಾಗಗಳು ಮಾಡುವುದು ತಪ್ಪಿಲ್ಲ, ಮಾಡಬೇಕು ಅವಶ್ಯವಾಗಿ, ನಮ್ಮ ಕರ್ಮಾನುಷ್ಠಾನಗಳನ್ನು ನಾವು ಮಾಡಬೇಕು. ಆದರೆ ಭಗವಂತನ ಚಿಂತನೆಯೇ ಇಲ್ಲದೆ, ಭಗವಂತನ ಜ್ಞಾನ ಇಲ್ಲದೆ, ಭಗವಂತನ ಸ್ಮರಣೆ ಇಲ್ಲದೆ ಕೇವಲ ಫಲವನ್ನು ಏನೋ ಅಪೇಕ್ಷಾ ಮಾಡಿ ಮಾಡುವ ಕರ್ಮಗಳನ್ನು ನಾರದರು ಇಲ್ಲಿ ನಿಂದೆಯನ್ನು ಮಾಡಿದ್ದಾರೆ. ಇಂತಹ ಪುರಂಜನ ಉಪಾಖ್ಯಾನ ಸಂಕ್ಷೇಪವಾಗಿ ನಾನು ತಿಳಿಸಿದ್ದೇನೆ, ವಿಸ್ತಾರವಾಗಿ ಏನು ಚಿಂತನೆಯನ್ನು ಮಾಡಬೇಕಿದನ್ನ. ಇದು ಮೋಕ್ಷವನ್ನು ಕೊಡಲಿಕ್ಕೆ, ಇದು ಯಾರು ಶ್ರವಣ ಮಾಡುತ್ತಾರೆ ಮೋಕ್ಷವನ್ನು ಕೊಡುತ್ತದೆ, ಇದು ಮನಸ್ಸನ್ನು ನಿರ್ಮಲ ಮಾಡುತ್ತದೆ. ಇದನ್ನು ಯಾರು ತನ್ನ ಗುರುಗಳ ಮೂಲಕವಾಗಿ ಅಧ್ಯಯನ ಮಾಡುತ್ತಾರೆಯೋ ಅವರು ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾನ ಅಂತ ಭಾಗವತ ಇದರ ಫಲವನ್ನು ತಿಳಿಸಿದೆ. ಮುಂದೆ ವಿದುರ ಮತ್ತು ಕೇಳ್ತಾ ಇದ್ದಾನ, ಈ ಪ್ರಾಚೀನ ಬರಿಹಿಯ ಮಕ್ಕಳು ಏನು ಪ್ರಚೇತಸರು ಅಂತ ನೀವು ಹಿಂದೆ ತಿಳಿಸಿದ್ದೀರಿ, ಅವರು ತಪಸ್ಸು ಮಾಡಲಿಕ್ಕೆ ಅಂತ ಹೊರಟರು, ಮಧ್ಯದಲ್ಲಿ ರುದ್ರದೇವರ ದರ್ಶನವಾಗಿದೆ, ರುದ್ರದೇವರು ರುದ್ರ ಗೀತೆಯನ್ನು ಉಪದೇಶ ಮಾಡಿದರು, 10,000 ವರ್ಷ ಸಮುದ್ರದಲ್ಲಿ ಅವರು ತಪಸ್ಸನ್ನು ಮಾಡಿದರು ಅಂತ ಹೇಳಿದಿರಿ, ಮುಂದೆ ಏನಾಗಿತ್ತು, ಅವರ ಚರಿತ್ರೆಯನ್ನು ನನಗೆ ತಿಳಿಸಬೇಕು ಅಂತ ಕೇಳಿದ ಕಾಲಕ್ಕೆ ಆ ಪ್ರಚೇತಸರ ಚರಿತ್ರೆಯನ್ನು ಮುಂದೆ ಮೈತ್ರೇಯರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆವಾಗ ಪ್ರಚೇತಸರು ವಿಶೇಷವಾಗಿ ಅವರು ತಪಸ್ಸನ್ನು ಮಾಡಿದ ಕಾಲಕ್ಕೆ ಪರಮಾತ್ಮ ಅವರಿಗೆ ದರ್ಶನವನ್ನು ಕೊಟ್ಟಿದ್ದಾನ. ಆ ಪರಮಾತ್ಮನ ದರ್ಶನವನ್ನು ಪಡೆದವರಾದ ಅವರು ವರವನ್ನು ಕೇಳು ಅಂತ ಭಗವಂತ ಕೇಳಿದ ಕಾಲಕ್ಕೆ ಆವಾಗ ಅವರ ಕಡೆ ವರವನ್ನು ಪಡೆದಿದ್ದಾರೆ. ಭಗವಂತನು ಎಂತ ಅನುಗ್ರಹವನ್ನು ಮಾಡಿದ್ದಾನೆ ನೋಡ್ರಿ, ನೀವು ವಿಶೇಷವಾಗಿ ನನ್ನ ತಪಸ್ಸು ನನ್ನ ಧ್ಯಾನವನ್ನು ಮಾಡಿದ್ದೀರಿ, ಅದಕ್ಕೆ ಪ್ರಚೇತಸರನ್ನು ಯಾರು ಸಂಧ್ಯಾಕಾಲದಲ್ಲಿ ಸ್ಮರಣೆಯನ್ನು ಮಾಡುತ್ತಾರೆಯೋ ಅವರಿಗೆ ಪರಸ್ಪರ ಸಹೋದರರಲ್ಲಿ ಪ್ರೀತಿ ಭಾವದಿಂದ ಇರುತ್ತಾರೆ. ನಮಗೆ ಇವಾಗ ನಮ್ಮ ಕುಟುಂಬದಲ್ಲಿ ನಾವು ಕಳ್ಕೊಂಡಿದ್ದೇವೆ, ಒಂದು ಜಾಯಿಂಟ್ ಫ್ಯಾಮಿಲಿ ಎಂಬ ಒಂದು ಕಾನ್ಸೆಪ್ಟೇ ಹೋಗಿದೆ. ಅವರವರು ನಾವು ಪ್ರತ್ಯೇಕವಾಗಿ ನಮ್ಮ ನಮ್ಮ ಉದ್ಯೋಗ ನಮ್ಮ ಜೀವನ ನಾವು ನೋಡಿಕೊಂಡೆವು, ನಾವು ಪ್ರತ್ಯೇಕವಾಗಿರ್ತೇವೆ. ಪರಸ್ಪರ ಬಂಧುಗಳಲ್ಲಿ ಸಹೋದರರಲ್ಲಿ ಒಂದು ಸ್ನೇಹ ಪ್ರೀತಿ ಭಾವ ಇಲ್ಲ, ಏನೋ ಜಗಳ ಏನೋ ಮನಸ್ತಾಪ, ಅದೆಲ್ಲವೂ ಪರಿಹಾರವಾಗಬೇಕು ಅಂತಿದ್ದರೆ ಸಂಧ್ಯಾಕಾಲದಲ್ಲಿ ಪ್ರಚೇತಸರ ಚಿಂತನೆಯನ್ನು ಮಾಡರಿ ಅಂತ ಭಾಗವತ ತಿಳಿಸ್ತಾ ಇತ್ತು. ನೋಡಿ, ಪ್ರಚೇತಸರು 10 ಜನ, ಅವರು 10 ಜನರು ಒಂದೇ ಮನಸ್ಸಿನಿಂದ, ಅವರಲ್ಲಿ ಏನು ಯಾವ ಮನಸ್ತಾಪ ಭೇದ ಭಾವ ಇಲ್ಲ, ಒಂದೇ ಮನಸ್ಸಿನಿಂದ ಭಗವಂತನ ಚಿಂತನೆಯನ್ನು ಮಾಡಿದವರು. ಆಗ ಪ್ರಚೇತಸರ ಅಂತ ಜ್ಞಾನಿಗಳ ಉತ್ತಮರ ಚಿಂತನೆಯನ್ನು ಮಾಡರಿ. ಹಾಗೇನೆ ನಿಮಗೆ ಏನು ರುದ್ರಗೀತೆ ಅಂತ ರುದ್ರದೇವರು ಉಪದೇಶ ಮಾಡಿದರು, ಆ ರುದ್ರಗೀತೆಯಿಂದ ಯಾರು ನನ್ನನ್ನು ಸ್ತೋತ್ರ ಮಾಡುತ್ತಾರೆ ಅವರಿಗೆಲ್ಲ ಅಭೀಷ್ಟಗಳನ್ನು ನಾನು ಕೊಡುತ್ತೇನೆ ಅಂತ ಇದು ಭಗವಂತನ ತಾನೇ ಹೇಳಿರುವುದಾದ ಮಾತು. ಹೀಗೆ ಪರಮಾತ್ಮ ಅವರಿಗೆ ವರವನ್ನು ಕೊಟ್ಟು ಮುಂದೆ ಹೇಳ್ತಾನ, ಪ್ರಮ್ಲೋಚನ ಅಂತ ಒಂದು ಅಪ್ಸರ ಸ್ತ್ರೀ ಇದ್ದಾಳೆ, ಅವಳನ್ನು ನೀವು ಎಲ್ಲರೂ ಅವರನ್ನು ಗಂಡು ಕಂಡು ಒಂದು ಋಷಿಗಳು
ಆ ಋಷಿಗಳು ಅವರ ಕಡೆಯಿಂದ ಅಪ್ಸರಾಸ್ತ್ರೀಯ ಕಡೆಯಿಂದ ಮರೀಷ ಅಂತ ಒಂದು ಮಗಳನ್ನು ಹಡೆದಿದ್ದಾರೆ. ಅವರನ್ನ ಕಾಡಿನಲ್ಲಿ ಇರುವ ವೃಕ್ಷಗಳು ತನ್ನ ಮಗಳಾಗಿ ಬೆಳೆಸ್ತಾ ಇದ್ದಾರೆ. ಆ ವನಸ್ಪತಿಗಳ ರಾಜ ಯಾರು? ಚಂದ್ರ. ಆ ಚಂದ್ರನ ದಯೆಯಿಂದ ಚಂದ್ರ ಏನ್ ಮಾಡಿದ್ದಾನ, ಅವನಿಗೆ ಅಮೃತವನ್ನು ಪಾನ ಮಾಡಿಸಿದ್ದಾನ. ಹಾಲು ಯಾರು ಕೊಡಬೇಕು ಅವನಿಗೆ? ಹೀಗೆ ಆ ವೃಕ್ಷವೇ ತನ್ನ ಮಗಳಾಗಿ ಬೆಳೆಸಿದ್ದಾರೆ. ಅವರನ್ನು ನೀವು ವಿವಾಹವನ್ನು ಮಾಡಿಕೊಂಡು ಮುಂದೆ ಅವಳ ಕಡೆಯಿಂದ ಸಂತಾನವನ್ನು ಹಡಿಯರಿ ಅಂತ ಭಗವಂತ ತಿಳಿಸಿದ್ದಾನೆ. ಅವರು ತನ್ನ ತಪಸ್ಸನ್ನು ಮುಗಿಸಿಕೊಂಡು ಮುಂದೆ ಬಂದಿದ್ದಾರೆ. ಅವಾಗ ಸಮುದ್ರದಿಂದ ಬಂದ ಕಾಲಕ್ಕೆ ಎಲ್ಲಿ ನೋಡಿದರೂ ಗಿಡ ವೃಕ್ಷಗಳು ಹೀಗೆ ಕಾಣಿಸ್ತಾ ಇದ್ದಂತೆ. ಹಾದಿಯೇ ಗೊತ್ತಾಗಲಿಲ್ಲ, ಹಾಗೆ ಎಲ್ಲ ಬೆಳೆದಿದೆ. ಆವಾಗ ಪ್ರಚೇತಸರು ತನ್ನ ಕೋಪಾಗ್ನಿಯಿಂದ ಆ ಎಲ್ಲಾ ಮರಗಳನ್ನು ಸುಟ್ಟು ಹಾಕಬೇಕು ಅಂತ ಹೊರಟಿದ್ದಾರೆ. ಆವಾಗ ಆ ದೇವತೆಗಳು ಪ್ರಾರ್ಥನೆ ಮಾಡಿ ಈ ಮರಗಳು ಗಿಡಗಳು ಇದನ್ನು ನಾಶ ಮಾಡುವುದು ಸರಿಯಿಲ್ಲ. ನಾವೆಲ್ಲ ಹೇಳ್ತೇವೆ ನಮ್ಮ ಎನ್ವಿರಾನ್ಮೆಂಟ್ ಮೇಲೆ ಈ ಏನೋ ಭಗವಂತನ ಚಿಂತನೆ ಮಾಡುವವರು ಈ ಎನ್ವಿರಾನ್ಮೆಂಟ್ ಮೇಲೆ ತುಂಬಾ ವಿಚಾರ ಮಾಡುವುದಿಲ್ಲ. ಭಾಗವತ ಮಹಾಭಾರತ ಇಲ್ಲಿ ಅನೇಕ ಸ್ಥಳಗಳಲ್ಲಿ ಹೇಳುತ್ತದೆ, ಗಿಡಗಳನ್ನು ಕಡಿಯಬೇಡರಿ, ಗಿಡಗಳನ್ನು ನಾಶ ಮಾಡೋದು ಬೇಡ, ಅದು ಪಾಪಕರ್ಮ ಅಂತ ತಿಳಿಸುತ್ತದೆ. ಹೀಗೆ ಆ ಮಾರೀಷ ಅವರನ್ನು ವಿವಾಹವನ್ನು ಮಾಡಿಕೊಂಡಿದ್ದಾರೆ ಪ್ರಚೇತಸರು. ಅವರಲ್ಲಿ ದಕ್ಷ ಪ್ರಜಾಪತಿ ಮತ್ತು ಹುಟ್ಟಿದಂತೆ. ನೋಡಿ, ಮೊದಲಿಗೆ ದಕ್ಷ ಪ್ರಜಾಪತಿ ಬ್ರಹ್ಮದೇವರಿಂದ ತಾನು ಹುಟ್ಟಿದ್ದಾನ, ಆದರೆ ರುದ್ರದೇವರ ಅಪರಾಧವನ್ನು ಮಾಡಿದ. ಆ ಅಪರಾಧದ ಫಲವಾಗಿ ತಾನು ಮಾಡಿದ ಪಾಪಕರ್ಮ ಅದರ ಫಲವಾಗಿ ಮತ್ತು ಈ ಪ್ರಚೇತಸರು ಮತ್ತು ಮಾರೀಷ ಇವರ ಮಗನಾಗಿ ತಾನು ಹುಟ್ಟಿದ್ದಾನ. ಹೀಗೆ ದಕ್ಷ ಪ್ರಜಾಪತಿ ಅವರ ಕಡೆಯಿಂದ ಹುಟ್ಟಿದ ಅಂತ ಇಷ್ಟು ತಿಳಿಸಿದ್ದಾರೆ. ಪ್ರಚೇತಸರು 12 ಲಕ್ಷ ವರುಷ ಕಾಲ ರಾಜ್ಯ ಪರಿಪಾಲನೆಯನ್ನು ಮಾಡಿದರು. ಅನಂತರ ದಕ್ಷನಿಗೆ ದಕ್ಷ ಪ್ರಜಾಪತಿಗೆ ಅವರಿಗೆ ಆ ರಾಜ್ಯವನ್ನು ಕೊಟ್ಟಿದ್ದಾರೆ. ಕೊಟ್ಟು ತಾನು ತಪಸ್ಸು ಮಾಡಲಿಕ್ಕೆ ಅಂತ ತಾನು ಹೊರಟರು. ಆಗ ಪ್ರಚೇತಸರಿಗೆ ಮುಂದೆ ನಾರದರು ಉಪದೇಶವನ್ನು ಮಾಡುತ್ತಾ ಇದ್ದಾರೆ. ಆ ನಾರದರ ಉಪದೇಶವನ್ನು ಅವರು ಪಡೆಯುತ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಕೆಲವು ವಿಚಾರಗಳನ್ನು ಭಾಗವತ ತಿಳಿಸ್ತಾ ಇದೆ. ನೋಡಿ, ಭಗವಂತನನ್ನು ಕೇವಲ ಭಕ್ತಿ ಜ್ಞಾನಗಳಿಂದ ಮಾತ್ರ ಅವನ ದರ್ಶನವನ್ನು ಪಡೆಯಲಿಕ್ಕೆ ಆಗುತ್ತದೆ. ಆವಾಗ ಮೊದಲು ಏನ್ ಮಾಡಬೇಕು? ಆ ಭಗವಂತನ ದರ್ಶನವು ಈ ಸೂರ್ಯನ ನಮ್ಮಿಂದ ನೋಡ್ಲಿಕ್ಕಾಗುತ್ತದ? ಆ ಪ್ರಕಾಶ ಕಾಂತಿ ಅದ್ರ ಸೂರ್ಯನ ದರ್ಶನವನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ನಮಗೆ. ಹಾಗಿರುವಾಗ ಲಕ್ಷ ಸೂರ್ಯನ ಕಾಂತಿ ಉಳ್ಳಂತ ಭಗವಂತನ ದರ್ಶನ ಹೆಂಗ ನಮ್ಮಿಂದ ಮಾಡ್ಲಿಕ್ಕೆ ಆಗೋದು? ನೋಡಿದರೂ ನೋಡಲಿಕ್ಕೆ ಆಗೋದಿಲ್ಲ ಭಗವಂತನನ್ನು. ಆ ಪರೋಕ್ಷ ಜ್ಞಾನ ಯಾವಾಗ ಆಗುತ್ತದೆ ಅದನ್ನ ಹೇಳ್ತಾ ಇದೆ. ಮೊದಲಿಗೆ ಪರಮಾತ್ಮ ಮತ್ತು ಪ್ರಾಣದೇವರು ಅವರಲ್ಲಿ ಭಕ್ತಿಯನ್ನು ಮಾಡರಿ. ಅವರಿ ಪ್ರಾಣದೇವರು ಮುಖ್ಯ ಪ್ರಾಣದೇವರ ಭಕ್ತಿಯನ್ನು ಮಾಡರಿ ಅಂತ ಭಾಗವತವೇ ತಿಳಿಸ್ತಾ ಇದೆ. ಆ ಪ್ರಾಣದೇವರಲ್ಲಿ ಭಕ್ತಿಯನ್ನು ಮಾಡಿದ ಕಾಲಕ್ಕೆ, ವಿಶೇಷವಾಗಿ ಅವರ ಧ್ಯಾನವನ್ನು ಮಾಡಿದ ಕಾಲಕ್ಕೆ ನಮ್ಮ ಇಂದ್ರಿಯಗಳ ನಿಗ್ರಹವನ್ನು ಮಾಡುವ ಶಕ್ತಿ ಬರುತ್ತದೆ, ವೈರಾಗ್ಯ ಬರುತ್ತದೆ ಅಂತ ಅರ್ಥ. ಯಾವಾಗ ವೈರಾಗ್ಯ ಬರುತ್ತದೆ, ಆ ಪ್ರಾಣದೇವರ ಅನುಗ್ರಹದಿಂದ ಜ್ಞಾನ ಬರುತ್ತದೆ, ಆವಾಗ ಭಗವಂತನಲ್ಲಿ ಭಕ್ತಿ ಅವನ ಅಪರೋಕ್ಷ ಜ್ಞಾನ ಎಂಬುದಾಗುತ್ತದೆ. ಅಪರೋಕ್ಷ ಜ್ಞಾನ ಬಂದ ಕಾಲಕ್ಕೆ ಜೀವನಾದವ ದ್ರವ್ಯಭ್ರಮ, ಕ್ರಿಯಾಭ್ರಮ ಮತ್ತು ಕಾರಕ ಭ್ರಮ ಅಂತ ಮೂರು ಭ್ರಮಗಳು ನಮಗೆ ನಾಶವಾಗುತ್ತದೆ ಅಂತ ಭಾಗವತ ತಿಳಿಸಿ. ನೋಡಿ, ದ್ರವ್ಯ ಭ್ರಮ ಅಂದ್ರೆ ಏನು? ದ್ರವ್ಯ ಭ್ರಮ ಅಂದ್ರೆ ಈ ದೇಹವನ್ನೇ ಜೀವ ಅಂತ ತಿಳಿಯೋದನ್ನು ದ್ರವ್ಯ ಭ್ರಮ ಅಂತ ತಿಳಿಸ್ತಾರೆ. ನೋಡ್ರಿ, ನಾವು ಈ ದೇಹವನ್ನೇ ನಾನು ಅಂತ ತಿಳ್ಕೊಂಡಿರ್ತೇನೆ. ನಾನು ಈ ದೇಹ ನಾನಲ್ಲ, ಈ ದೇಹದಲ್ಲಿ ಜೀವನಾದವ ಇದ್ದಾನ. ದೇಹ ನಾಶ ಹೊಂದಿದರೂ ಜೀವ ನಾಶ ಹೊಂದೋದಿಲ್ಲ. ಅದರಿಂದ ಇದು ನಮಗೆ ಒಂದು ಅಂಗಿಯಂತೆ, ಒಂದು ಶರ್ಟ್ ನಾವು ಹೇಗೆ ತೆಗೆದು ಹಾಕೊಂತೇವೆ, ಅದು ಸಣ್ಣದಾಗಿತ್ತು ಅಥವಾ ಕೊಳಕಾಗಿತ್ತು ಅದನ್ನ ಬಿಸಾಡುತ್ತೆ ಬೇಡ ಅಂತ, ಹಾಗೇನೆ ಈ ದೇಹ ಅಂತ ನಾವು ತಿಳ್ಕೊಬೇಕು.
ಅದರಿಂದ ದೇಹವೇ ಜೀವ ಅಂತ, ದೇಹವೇ ನಾನು ಅಂತ ಏನು ನಮಗೆ ಭ್ರಮ ಇದೆ ಅದು ದ್ರವ್ಯ ಭ್ರಮ ಅಂತ ಕರೆಯಲ್ಪಡುತ್ತೆ. ಕ್ರಿಯಾಭ್ರಮೆ ಅಂದ್ರೆ ನಾನೇ ಕಾರ್ಯಗಳನ್ನು ಸ್ವತಂತ್ರನಾಗಿ ನಾನೇ ಮಾಡುತ್ತೇನೆ ಅಂತ ಒಂದು ಭ್ರಮೆ ಇದೆ. ನಾನು ಮಾಡಿದೆ, ಈಗ ಬೇರೆ ಯಾರು ಸಹಾಯ ಮಾಡಲಿರಿ, ಈ ಕೆಲಸವನ್ನು ನಾನೇ ಮಾಡಿ ಮುಗಿಸಿದೆ ಅಂತ ನನಗೆ ಒಂದು ಭ್ರಮೆ ಇರುತ್ತದೆ. ನಾನೇ ಮಾಡಿದೆ ಅಂತ ಒಂದು ಭ್ರಮೆ ಇದಲ್ಲ, ಅದು ತಪ್ಪದು. ಆಗ ಬಲದ ಭಗವಂತ ಅವನು ನಿಂತು ಮಾಡಿಸಿದ್ದಾನ, ತತ್ವಾಭಿಮಾನಿಗಳ ಪ್ರೇರಣೆಯನ್ನು ಮಾಡಿ ತತ್ವಾಭಿಮಾನಿಗಳ ಮೂಲಕವಾಗಿ ಕಾರ್ಯವನ್ನು ನಡೆಸಿದ್ದಾನ ನಮಗೆ. ಅದರ ಚಿಂತನೆ ಇಲ್ಲದೆ ನಾನೇ ಮಾಡಿದೆ ಅಂತ ಒಂದು ಅಹಂಕಾರವನ್ನು ಪಡೆಯುತ್ತೇವೆ, ಇದು ಕ್ರಿಯಾಭ್ರಮೆ ಅಂತ ಭಾಗವತ ತಿಳಿಸುತ್ತದೆ. ಮತ್ತು ಕಾರಕ ಭ್ರಮೆ, ಕಾರಕ ಭ್ರಮೆ ಅಂದ್ರೆ ಈ ಇಂದ್ರಿಯಗಳು ನನ್ನ ಅಧೀನದಲ್ಲಿ ಇದೆ ಅಂತ ನಮಗೆ ಭ್ರಮೆ ಇದೆ. ನನ್ನ ಕೈ, ನನ್ನ ಕಾಲು, ನಾನು ನೆನೆಸಿದ್ರೆ ಮನಸ್ಸು ಇಟ್ಟರೆ ಕೆಲಸವನ್ನು ಮಾಡುತ್ತೇನೆ, ಯಾಕೆ ನನಗೆ ಶಕ್ತಿ ಇದೆ. ಇಂದ್ರಿಯಗಳು ನನ್ನ ಮಾತನ್ನು, ನಾನು ಹೇಳಿದಂತೆ ಕೆಲಸ ಮಾಡುತ್ತದೆ ಅಂತ, ಇಂದ್ರಿಯಗಳ ಮೇಲೆ ನನಗೆ ಒಂದು ಸ್ವಾಮಿತ್ವ ಇದೆ ಅಂತ ನನಗೆ ಭ್ರಮೆ ಇದೆ. ವಯಸ್ಸಾದವರಲ್ಲಿ ಹೋಗಿ ಕೇಳಬೇಕು, ಹೇಳ್ತಾರೆ ನೋಡ್ರಿ ನಾನು ಇಲ್ಲಿ ಹೆಜ್ಜೆ ಇಡಬೇಕು ಅಂತ ನೋಡಿದೆ, ಅಂದ್ರೆ ನನ್ನ ಕಾಲು ಬೇರೆ ಕಡೆಗೆ ಹೋಗಿತ್ತು, ನಾನು ಎಷ್ಟೇ ಪ್ರಯತ್ನ ಮಾಡಿದೆ ಕೈ ಎತ್ತಲಿಕ್ಕೆ ಆಗಲಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಯಾಕ್ರಿ ಆಗ ಇಂದ್ರಿಯಗಳು ನಮ್ಮ ಅಧೀನದಲ್ಲಿ ಇಲ್ಲವೇನು. ಆ ಇಂದ್ರಿಯಗಳು ನಮ್ಮ ಅಧೀನದಲ್ಲಿ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ, ಅದು ಒಂದು ತಪ್ಪು ಕಲ್ಪನೆ ಎಂದು, ಅದು ಒಂದು ಭ್ರಮ ಅಂತ ಭಾಗವತ ತಿಳಿಸ್ತಾ ಇದೆ. ಹೀಗೆ ನಾನಾ ವಿಧವಾದ ಈ ಮೂರು ವಿಧವಾದ ಭ್ರಮೆಗಳು ಏನಿದೆ ಅದು ಭಗವಂತನ ಅಪರೋಕ್ಷ ಜ್ಞಾನ ಆದ ಕಾಲಕ್ಕೆ ನಾಶ ಹೊಂದುತ್ತದೆ. ಆಗ ನಾನು ಮಾಡಿದೆ ಅಂತ ಭ್ರಮ ಇರೋದಿಲ್ಲ, ಈ ದೇಹ ಬೇರೆ ನಾನು ಬೇರೆ ಅಂತ ದೇಹದಲ್ಲಿ ಅಭಿಮಾನವನ್ನು ಪರಿತ್ಯಾಗ ಮಾಡುತ್ತಾನ, ಮತ್ತು ಇಂದ್ರಿಯಗಳು ಭಗವಂತನ ಅಧೀನ ತತ್ವಾಭಿಮಾನಿ ದೇವತೆಗಳ ಪ್ರೇರಣೆಯಿಂದ ನಡೆಯುತ್ತಾ ಇದೆ ಎಂದು ಚಿಂತನೆ ಬರುತ್ತದೆ. ಆ ಭಗವಂತನ ಪ್ರೇರಣೆ ಇಲ್ಲದೆ ನಮ್ಮ ಯಾವ ಸಂಕಲ್ಪಗಳು ನಡೆಯೋದಿಲ್ಲ. ನಾವು ಎಷ್ಟೋ ಸಂಕಲ್ಪಗಳು ಮಾಡುತ್ತೇವೆ, ಇದನ್ನ ಮಾಡುತ್ತೇನೆ ಅದನ್ನ ಮಾಡುತ್ತೇನೆ, ಆ ಎಲ್ಲಾ ಸಂಕಲ್ಪಗಳು ಭಗವಂತನ ಇಚ್ಛೆಯಿಂದ ಅವನದಕ್ಕೆ ಸರಿ ಅಂತ ತಲೆ ಆಡಿಸಿದ್ರೆ ನಡೆಯುತ್ತದೆ, ಇಲ್ಲದೇ ಇದ್ರೆ ನಡೆಯೋದಿಲ್ಲ. ನಾನೇ ಬ್ರಹ್ಮ, ನಾನೇ ಎಲ್ಲ, ನಾನೇ ಭಗವಂತ ಅಂತ ಕೆಲವರು ಚಿಂತನೆ ಎಲ್ಲ ಇದೆ. ನಾನೇ ಬ್ರಹ್ಮ ಅಂತ ನನಗೂ ಭಗವಂತನ ಐಕ್ಯವೇ ಇದೆ ಅಂತ, ಇದೆಲ್ಲ ದುಷ್ಟಶಾಸ್ತ್ರ. ಇದು ಸರಿಯಾದ ತತ್ವಜ್ಞಾನವನ್ನು ಯಾವಾಗ ಪಡೆಯುತ್ತಾನ ಆವಾಗ ಮೋಕ್ಷವಾಗುತ್ತದೆ. ಯಾರು ಭಗವಂತನ ಪೂಜೆಗೆ ಉಪಯೋಗ ಇಲ್ಲದೇ ಇರುವುದಾದ ಸಂಪತ್ತನ್ನು ಹೊಂದಿದ್ದಾರೆ ಅವರು ಲೋಕದಲ್ಲಿ ದರಿದ್ರರು. ನೋಡಿ, ದರಿದ್ರ ಯಾರು, ಶ್ರೀಮಂತರ ಯಾರು? ಭಾಗವತ ದೃಷ್ಟಿಯಲ್ಲಿ ಯಾರು ದರಿದ್ರರು? ಕೋಟ್ಯಾನು ಕೋಟಿ ರೂಪಾಯಿ ನನ್ನಲ್ಲಿದೆ, ಆದರೆ ಒಂದು ದಾನ ದಕ್ಷಿಣ ಮಾಡೋದಿಲ್ಲ, ಭಗವಂತನ ಪೂಜಾದಿಗಳು ಮಾಡೋದಿಲ್ಲ, ಆ ಭಗವಂತನ ಧರ್ಮಕ್ಕೋಸ್ಕರವಾಗಿ ನಾನು ಉಪಯೋಗ ಮಾಡೋದಿಲ್ಲ. ಅದರಲ್ಲಿ ಕೋಟ್ಯಾನು ರೂಪಾಯಿಗಳು ಇದ್ದರೂ ನಾನು ದರಿದ್ರ ಅಂತ ಭಾಗವತ ಕರೀತಾ ಇದೆ. ಆದ್ರೆ ಭಗವಂತ ಎಂಬ ಸಂಪತ್ತನ್ನು ಹೊಂದಿದವರು, ಭಗವಂತನ ಜ್ಞಾನವನ್ನು ಪಡೆದವರು, ಅವರಲ್ಲಿ ಲೌಕಿಕ ಸಂಪತ್ತು ಇಲ್ಲದೇ ಇದ್ದರೂ ಅವರು ಶ್ರೀಮಂತರು ಅಂತ ಆಗುತ್ತಾರೆ. ಯಾಕೆ ಭಗವಂತ ಎಂಬ ಅಪರೂಪವಾದ ಅಮೂಲ್ಯವಾದ ಸಂಪತ್ತನ್ನು ಅವರು ಹೊಂದಿದ್ದಾರೆ. ಹೀಗೆ ನಾವು ಭಾಗವತ ದೃಷ್ಟಿಯಲ್ಲಿ ಶ್ರೀಮಂತರಾಗಿ ಆಗಬೇಕು, ಭಗವಂತನ ಜ್ಞಾನವನ್ನು ಪಡೆಯಬೇಕು. ಹೀಗೆ ವಿಶೇಷವಾಗಿ ನಾರದರು ಉಪದೇಶವನ್ನು ಪ್ರಚೇತಸರಿಗೆ ಅವರು ಮಾಡಿದ್ದಾರೆ. ಮುಂದೆ ಶುಕಾಚಾರ್ಯರು ಪರೀಕ್ಷಿತಿಗೆ ತಿಳಿಸ್ತಾ ಇದ್ದಾರೆ. ನೋಡಿ, ಶುಕಾಚಾರ್ಯರು ಪರೀಕ್ಷಿತಿಗೆ ತಿಳಿಸಿದ್ದು, ಅದನ್ನ ಸೂತರು ಶೌನಕರಿಗೆ ಉಪದೇಶ ಮಾಡುತ್ತಾ ಇದ್ದಾರೆ. ಆ ಕಥೆಯಲ್ಲಿ ಮೈತ್ರೇಯರು ವಿದ್ರನಿಗೆ ಉಪದೇಶ ಮಾಡಿದ್ದನ್ನು ವಿವರಣೆ ಮಾಡಿದರು. ಮುಂದೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಪ್ರಪಾಣಿನ ಮನುವಿನ ಮಗನಾದ ಉತ್ತಾನಪಾದನ ಚರಿತ್ರೆ ವಂಶ ಅದನ್ನು ವಿಸ್ತಾರವಾಗಿ ನಾನು ತಿಳಿಸ್ತೇನೆ. ಮತ್ತು ಮನುವಿನ ಇನ್ನೊಂದು ಮಗ ಪ್ರಿಯವ್ರತ ರಾಜ, ಆ ಪ್ರಿಯವ್ರತನ ಚರಿತ್ರೆಯನ್ನು ನಿನಗೆ ತಿಳಿಸುತ್ತೇನೆ ಅಂತ ಮುಂದೆ ಪ್ರಿಯವ್ರತನ ಚರಿತ್ರೆಯನ್ನು ಶುಕಾಚಾರ್ಯ ತಿಳಿಸ್ತಾ ಇದ್ದಾರೆ. ಪ್ರಿಯವ್ರತ ರಾಜ ಅವನು ನಾರದರ ಕಡೆಯಿಂದ ಉಪದೇಶವನ್ನು ಪಡೆದ, ತನ್ನ ರಾಜ್ಯವನ್ನ ತನ್ನ ಮಕ್ಕಳಿಗೆ ವಿಭಾಗವನ್ನು ಮಾಡಿಸಿಕೊಟ್ಟು ಅವನು ತಪಸ್ಸನ್ನು ಮಾಡಿ ಪರಮಾತ್ಮನ ಸ್ಥಾನವನ್ನು ಹೊಂದಿದ್ದಾನ. ಹೀಗೆ ಆ ಪ್ರಿಯವ್ರತ ರಾಜನ ಚರಿತ್ರೆಯನ್ನು ಮುಂದೆ ತಿಳಿಸ್ತಾ ಇದ್ದಾರೆ. ಆಗ ವಿದುರ ಇಷ್ಟೆಲ್ಲ ಮೈತ್ರೇಯರ ಕಡೆಯಿಂದ ಏನು ಉಪದೇಶವನ್ನು, ಉತ್ತಾನಪಾದನ ಚರಿತ್ರೆ, ಪ್ರಿಯವ್ರತನ ಚರಿತ್ರೆ ಎಲ್ಲವನ್ನು ಪಡೆದು
ಅವನು ಹೇಳ್ತಾ ಇದ್ದಾನ, ನಿಮ್ಮ ಅನುಗ್ರಹದಿಂದ ನೋಡಿ ಗುರುಗಳು ನಮಗೆ ಉಪದೇಶ ಮಾಡುತ್ತಾರೆ ಅಂದ್ರೆ ಕೇವಲ ಕರುಣೆಯಿಂದ ಉಪದೇಶ ಮಾಡುತ್ತಾರೆ. ಅವ್ರು ನಾವು ಈ ಉಪದೇಶ ಮಾಡೋಣ ಅಂದ್ರೆ ಅವರೇನು ಲಾಭ ಪ್ರಯೋಜನಗಳು ಇಲ್ಲ, ಕೇವಲ ನಮ್ಮ ಮೇಲೆ ಇರುವ ದಯೆಯಿಂದ ಉಪದೇಶ ಮಾಡುತ್ತಾರೆ. ಹಾಗೆ ಮೈತ್ರೇಯರು ನೀವು ನನ್ನ ಮೇಲೆ ಇರುವ ದಯಾ, ಅದರಿಂದ ನೀವು ನಮಗೆ ಉಪದೇಶವನ್ನು ಮಾಡಿದ್ದೀರಿ. ಇದನ್ನ ಅಜ್ಞಾನ ಪರಿಹಾರವಾಗಿದೆ, ಪರಮಾತ್ಮನ ವಿಶೇಷವಾದ ತತ್ವಜ್ಞಾನ ನನಗೆ ಬಂದಿದೆ ಅಂತ ಇಷ್ಟು ಮೈತ್ರೇಯರು ನಮಸ್ಕಾರವನ್ನು ಮಾಡಿ ಅವರಿಂದ ಅನುಮತಿಯನ್ನು ಪಡೆದು ವಿದುರ ತಾನು ತಿರುಗಿ ಬಂದಿದ್ದಾನ. ಹೀಗೆ ವಿದುರ ಮತ್ತು ಮೈತ್ರೇಯರ ಸಂವಾದವನ್ನು ಭಾಗವತ ಚತುರ್ಥ ಸ್ಕಂದದಲ್ಲಿ ವಿಸ್ತಾರವಾಗಿ ಅಲ್ಲಿ ತಿಳಿಸಿದ್ದಾರೆ. ಮುಂದೆ ಪಂಚಮ ಸ್ಕಂದದಲ್ಲಿ ಆ ಪ್ರಿಯವ್ರತರಾಜನ ಚರಿತ್ರೆಯನ್ನು ಮುಂದೆ ತಿಳಿಸ್ತಾ ಇದ್ದಾರೆ. ಪ್ರಿಯವ್ರತೋ ಭಾಗವತ ಆತ್ಮ ರಾಮ ಕಥಂ ಮುನೆ ಗೃಹ ಅರಮತ ಮನ್ಮೂಲ ಕರ್ಮಬಂಧ ಪ್ರಭಾವ ಪರಾಭವ. ಪರೀಕ್ಷಿತ್ ರಾಜ ಶುಕಾಚಾರ್ಯ ಕೇಳ್ತಾ ಇದ್ದಾನ, ನೋಡಿ ಪ್ರಿಯವ್ರತ ರಾಜ ಸ್ವಭಾವದಿಂದಲೇನೆ ಭಗವಂತನ ಭಕ್ತ, ವಿಶೇಷವಾಗಿ ನಾರದರ ಉಪದೇಶವನ್ನು ತಾನು ಪಡೆದಿದ್ದಾನೆ. ಆಗ ಭಕ್ತನಿಗೆ ಇನ್ನು ವಿಶೇಷ ಗುರುಗಳ ಉಪದೇಶ ಬಂದ ಕಾಲಕ್ಕೆ ಪರಮಾತ್ಮನ ಧ್ಯಾನದಲ್ಲೇ ಆನಂದವನ್ನು ನೋಡ್ತಾ ಇರುವವ. ಆದರೂ ಅವನು ರಾಜ್ಯ ಪರಿಪಾಲನೆ ಮಾಡಿದ, ವಿಷಯ ಭೋಗಗಳನ್ನು ಮಾಡಿದ, ಇದೆಲ್ಲವೂ ಹೇಗೆ ಕೂಡುತ್ತದೆ? ಯಾರು ಭಗವಂತನ ಚಿಂತನೆಯನ್ನು ಮಾಡುತ್ತಾರೋ ವಿಷಯ ಭೋಗ ಮಾಡೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಮತ್ತು ಆ ಗೃಹಸ್ಥಾಶ್ರಮ ಧರ್ಮದಲ್ಲಿ ಇದ್ದ, ಅಲ್ಲಿ ಮಾಡುವ ಕರ್ಮಗಳು ನಮ್ಮ ಬಂಧನಕ್ಕೆ ಕಾರಣವಾಗುತ್ತದೆ. ಹಾಗಿರುವಾಗ ಪ್ರಿಯವ್ರತ ಯಾವ ರೀತಿಯಲ್ಲಿ ವ್ಯಾಪಾರಗಳನ್ನು ಮಾಡಿದ ಅಂತ ಕೇಳಿದ ಕಾಲಕ್ಕೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಯಾರು ಭಗವಂತನ ಪಾದ ಕಮಲಗಳಲ್ಲಿ ಮನಸ್ಸನ್ನು ದೃಢವಾಗಿ ಇಟ್ಟಿದ್ದಾರೆ ಅಂತ ಉತ್ತಮ ಭಕ್ತರು ಅಷ್ಟು ಮಾತ್ರ ಇಲ್ಲ, ಅಂತ ಭಕ್ತರ ಸಂಘ ನಮಗೆ ಸಿಕ್ಕಿದ್ರು ಸಾಕು, ಅಂತ ಭಕ್ತರ ಜೊತೆಗೆ ನಾವಿದ್ದರೂ ಸಾಕು, ನಾವು ಸದ್ಗತಿಯನ್ನು ಹೊಂದುತ್ತೇವೆ. ಅವನು ನಿವೃತ್ತ ಮಾರ್ಗವನ್ನೇ ಅನುಷ್ಠಾನವನ್ನು ಮಾಡುತ್ತಾನ, ರಾಗ ದ್ವೇಷ ಯಾವುದು ಅವನ ಮನಸ್ಸಿನಲ್ಲಿ ಇರೋದಿಲ್ಲ ಅಂತ. ಹಾಗಿದ್ದ ಕಾಲಕ್ಕೆ ಪ್ರಿಯವ್ರತ ರಾಜ ಸ್ವಾಭಾವಿಕ ಭಕ್ತ ಅಂತ ನಾರದರ ಸಂಘವನ್ನು ಪಡೆದು ಅವರ ಕಡೆಯಿಂದ ಉಪದೇಶವನ್ನು ಪಡೆದವ, ತತ್ವವನ್ನು ಚೆನ್ನಾಗಿ ತಿಳ್ಕೊಂಡವ. ಅದಕ್ಕೆ ಎಲ್ಲದರಲ್ಲಿ ವೈರಾಗ್ಯ ಬಂದಿದೆ, ಸನ್ಯಾಸವನ್ನು ಪಡೆಯಬೇಕು ಅಂತ ಮನಸ್ಸಿಗೆ ನಿಶ್ಚಯವನ್ನು ಮಾಡಿದ. ಆದರೆ ಸನ್ಯಾಸವನ್ನು ಸ್ವೀಕಾರ ಮಾಡಬಾರದು ಅಂತ ಸ್ವಯಂಭುವ ಮನು ಅವನಿಗೆ ಆಜ್ಞಾ ಮಾಡಿದರು. ಅವರಿಗೆ ಕ್ಷತ್ರಿಯರಿಗೆ ಅವರ ಧರ್ಮವನ್ನು ಅವನು ಅನುಷ್ಠಾನ ಮಾಡಬೇಕು, ಕ್ಷತ್ರಿಯರಿಗೆ ಆ ರಾಜ್ಯ ಪರಿಪಾಲನೆ ಪ್ರಜೆಗಳ ರಕ್ಷಣೆ ಅದಕ್ಕೆ ಬೇಕಾಗಿರುವ ಪರಾಕ್ರಮ ಗುಣಗಳು ಎಲ್ಲವೂ ಪ್ರಿಯವ್ರತನಲ್ಲಿ ಇತ್ತು. ಆಗ ಸ್ವಯಂಭುವ ಮನು ಹೇಳಿದ, ನಿನ್ನ ಧರ್ಮವನ್ನು ಪರಿಪಾಲನೆ ಮಾಡು, ರಾಜ್ಯವನ್ನು ಚೆನ್ನಾಗಿ ರಕ್ಷಣೆ ಮಾಡು ಅಂತ ಸ್ವಯಂಭುವ ಮನು ಆಜ್ಞೆಯನ್ನು ಮಾಡಿದ. ಆದರೂ ಪ್ರಿಯವ್ರತ ರಾಜ ತನ್ನ ತಂದೆಯ ಮಾತನ್ನು ಕೇಳಲಿಕ್ಕೆ ಮನಸ್ಸು ಬಂದಿಲ್ಲ. ಅವನಿಗೆ ತನ್ನ ಇಂದ್ರಿಯಗಳು ಮನಸ್ಸು ಎಲ್ಲವೂ ಭಗವಂತನಲ್ಲೇ ಇತ್ತು, ಇಲ್ಲ ನಾನು ಏನಾದರೂ ಸನ್ಯಾಸವನ್ನೇ ಸ್ವೀಕಾರ ಮಾಡುತ್ತೇನೆ, ಇಲ್ಲಿ ರಾಜ್ಯದಲ್ಲಿ ಇದ್ದರೆ ನನ್ನ ಮನಸ್ಸು ವಿಷಯ ಭೋಗಕ್ಕೆ ಹೋಗುತ್ತದೆ ಅಂತ ಅವನು ಹೆದರಿಕೆ ಮನಸ್ಸಿಗೆ. ಆವಾಗ ಬ್ರಹ್ಮದೇವರು ಬಂದು ಉಪದೇಶ ಮಾಡುತ್ತಾರೆ. ಆಗ ಬ್ರಹ್ಮದೇವರು ಪ್ರಿಯವ್ರತ ರಾಜನಿಗೆ ಬಂದು, ಸರ್ವೋತ್ತಮನಾದ ಭಗವಂತ ನಮಗೆ ಶಾಸ್ತ್ರದಲ್ಲಿ ಯಾವುದನ್ನು ವಿಧಾನ ಮಾಡಿದ್ದಾನ ಅದನ್ನು ತಿಳಿಸ್ತೇನೆ. ಭಗವಂತನನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳಲಿಕ್ಕೆ ಯಾರಿಂದಲೂ ಆಗಲಾರದು, ಲಕ್ಷ್ಮೀದೇವಿಯಿಂದಲೂ ಆಗೋದಿಲ್ಲ. ಹಾಗಿರುವಾಗ ನಮ್ಮ ಬುದ್ಧಿಶಕ್ತಿಯಿಂದ ಸಂಪತ್ತಿನಿಂದ ಯಾವುದೋ ಒಂದು ಉಪಾಯದಿಂದ ಭಗವಂತನನ್ನು ಚೆನ್ನಾಗಿ ತಿಳ್ಕೊಂತೇನೆ ಎಂಬುದು ಸಾಧ್ಯವೇ ಇಲ್ಲ, ಮತ್ತು ಅವನ ಆಜ್ಞೆಯನ್ನು ಯಾರಿಂದಲೂ ಮೀರಲಕ್ಕೂ ಆಗಲಾರ. ಅದರಿಂದ ನೀನು ನಾವು ಹೆಂಗಿದ್ದೇವೆ, ಭಗವಂತ ನಮ್ಮನ್ನು ಹಗ್ಗದಿಂದ ಕಟ್ಟಿ ನಮ್ಮನ್ನೆಲ್ಲವೂ ನಡೆಸ್ತಾ ಇದ್ದಾನ ಒಂದು ಪಶುವಿನಂತೆ, ಹಾಗೆ ನಾವು ಎಲ್ಲರೂ ಭಗವಂತನ ಅಧೀನದಲ್ಲಿ ಎಲ್ಲ ವ್ಯಾಪಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ನೀನು ಭಗವಂತನ ಸೇವೆಗೋಸ್ಕರವಾಗಿ ಹುಟ್ಟಿದವ, ಅದು ನೀನು ಕ್ಷತ್ರಿಯನಾಗಿ ಹುಟ್ಟಿದ್ದಿ, ನಿನ್ನ ಧರ್ಮ ಅದು
ಪ್ರಜೆಗಳನ್ನು ರಕ್ಷಣೆ ಮಾಡೋದು. ಅದ್ ಹ್ಯಾಂಗಿರ್ಬೇಕು, ನೀನು ಈ ರಾಜ್ಯದಲ್ಲಿ ಇದ್ದರೂ ವಿಷಯ ಭೋಗದ ಮೇಲೆ ಆಶೆ ಇಲ್ಲದೆ ಇದ್ದರೂ ಇಲ್ಲದೇ ಇರುವುದಂತೆ, ಅಂದ್ರೆ ನೀರ್ ತಾಮರ ಎಲ ಮೇಲೆ ಇರುವ ನೀರಿನಂತೆ ಅಂತ ಕರೀತಾರೆ. ಹಾಗೆ ಇದ್ದರೂ ಇಲ್ಲದೇ ಇರುವುದಂತೆ ಆ ವಿಷಯ ಭೋಗಗಳನ್ನು ಮಾಡದೆ, ಅದು ಭಗವಂತನ ಸಂಕಲ್ಪ ಅನುಗ್ರಹ ಅಂತ ಇಷ್ಟು ರಾಜ್ಯ ಪರಿಪಾಲನೆಯನ್ನು ಮಾಡಲು ಅಂತ ಇಷ್ಟು ಬ್ರಹ್ಮದೇವರು ಆಜ್ಞೆಯನ್ನು ಮಾಡಿದ್ದಾರೆ. ನೋಡಿ, ಪರಮಾತ್ಮ ನಮಗೆ ಯಾವ ಆಶ್ರಮವನ್ನು ಯಾವ ಧರ್ಮವನ್ನು ವಿಧಾನ ಮಾಡಿದ್ದಾನ ಅದನ್ನು ಮಾಡುವುದೇ ನಮಗೆ ಸಾಧನೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆದ್ರೆ ಬ್ರಹ್ಮದೇವರಿಗೆ ಅವರಿಗೆ ವಿಚಾರಗಳನ್ನು ಗೊತ್ತಿದೆ. ಅಂತ ಬ್ರಹ್ಮದೇವರು ಉಪದೇಶ ಮಾಡುವಾಗ ಆಗ ಪ್ರಿಯವ್ರತ ಅದನ್ನೇ ಅನುಷ್ಠಾನ ಮಾಡಬೇಕಾಗಿದೆ. ಆಗ ಪ್ರಿಯವ್ರತ ಮೂರು ಲೋಕಕ್ಕೂ ಗುರುಗಳಾದ ಆ ಬ್ರಹ್ಮದೇವರ ಆಜ್ಞೆ, ಅದರಿಂದ ಅವನು ಸನ್ಯಾಸವನ್ನು ಸ್ವೀಕಾರ ಮಾಡದೆ ಮುಂದೆ ರಾಜ್ಯ ಪರಿಪಾಲನೆಯನ್ನು ಮಾಡಿದ ಅಂತ ಇಷ್ಟು ಶುಕಾಚಾರ್ಯರು ಪರೀಕ್ಷಿತ್ತಿಗೆ ತಿಳಿಸಿದರು. ಮುಂದೆ ಅವರಲ್ಲಿ ಅವನ ಸಂತಾನ ಆಗಿದೆ. ಪ್ರಿಯವ್ರತ ರಾಜ ವಿಶೇಷವಾಗಿ ಧರ್ಮದಿಂದ ಅವನು ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇದ್ದ. ಅವನು ಹೆಂಗ ಸೂರ್ಯನ ಜೊತೆಗೆ ಸಂಚಾರವನ್ನು ಮಾಡಿ ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವ ಸ್ಥಳ ಈಗ ಸೂರ್ಯ ಯಾವ ಸ್ಥಳದಲ್ಲಿ ಹಗಲಾಗಿರ್ತದೋ ಅಲ್ಲಿ ಇನ್ನೊಂದು ಸ್ಥಳದಲ್ಲಿ ರಾತ್ರಿ ಆಗುತ್ತದೆ. ಅದಕ್ಕೆ ಪ್ರಿಯವ್ರತರಾದ ತಾನೂ ಸಂಚಾರ ಮಾಡಿ ಆ ಹಗಲನ್ನು ರಾತ್ರಿಯನ್ನು ಹಗಲಾಗಿ ಮಾಡಿದವು. ತನ್ನ ಪ್ರಕಾಶದಿಂದ ಯಾವ ಸ್ಥಳ ರಾತ್ರಿ ಆಗುತ್ತದೋ ಆ ಸ್ಥಳದಲ್ಲಿ ತನ್ನ ಪ್ರಕಾಶದಿಂದ ಯಾವಾಗಲೂ ಸೂರ್ಯನ ಬೆಳಕು ಇರುವುದಂತೆ ಅವನು ಮಾಡ್ತಾ ಇದ್ದ. ಹಿಂಗೆ ಅಂತ ಸಾಮರ್ಥ್ಯದಿಂದ ಕುಡಿದವನಾಗಿ ಆದ. ಹೀಗೆ ಪ್ರಿಯವ್ರತ ರಾಜನ ವಿಷಯಗಳನ್ನು ತಿಳಿಸಿ ಮತ್ತು ತನ್ನ ಚಕ್ರದ ಸಂಚಾರದ ಮೂಲಕವಾಗಿ ದ್ವೀಪಗಳ ವಿಭಾಗ, ಜಂಬೂ ದ್ವೀಪ, ಪ್ಲಕ್ಷದ್ವೀಪ ಮೊದಲಾದ ದ್ವೀಪಗಳ ವಿಭಾಗವನ್ನು, ಸಮುದ್ರದ ವಿಭಾಗವನ್ನು ಪ್ರಿಯವ್ರತ ರಾಜ ಮಾಡಿದ್ದಾನ ತಿಳಿಸಿದರು. ಯಾವ ಆಚಾರ್ಯ ನಿರ್ಣಯ ಕೊಡ್ತಾ ಇದ್ದಾರೆ, ಭಗವಂತ ಸೃಷ್ಟಿ ಮಾಡುವಾಗಲೇನೆ ಏಳು ದ್ವೀಪಗಳು ಏಳು ಸಮುದ್ರಗಳು ಹೀಗೆ ಸೃಷ್ಟಿಯನ್ನು ಮಾಡಿದ್ದಾನ. ಆದರೂ ಪ್ರಿಯವ್ರತ ರಾಜ ಏನ್ ಮಾಡಿದ, ಅದು ಸೂಕ್ಷ್ಮವಾಗಿ ಸರಿಯಾಗಿ ವಿಭಾಗ ನಮಗೆ ಕಾಣಿಸೋದಿಲ್ಲ, ಸರಿಯಾದ ಬೌಂಡ್ರೀಸ್ ಇರೋದಿಲ್ಲ, ಅದು ಸ್ಪಷ್ಟವಾಗಿ ಮಾಡಿಸಿದ ಅಂತ ತಿಳಿಯಬೇಕು. ಅವನೇ ಅದನ್ನು ಸೃಷ್ಟಿ ಮಾಡಿದ ಅಂತ ಅಭಿಪ್ರಾಯದಲ್ಲಿ ಇಲ್ಲ. ಇಷ್ಟು ಪಂಚಮ ಸ್ಕಂದದ ತಿಳಿಸಿ ಮುಂದೆ ಪ್ರಿಯವ್ರತ ರಾಜ ತನ್ನ ರಾಜ್ಯವನ್ನು ಪರಿತ್ಯಾಗ ಮಾಡಿ ತನ್ನ ಮಕ್ಕಳಿಗೆ ಒಂದೊಂದು ದ್ವೀಪಗಳನ್ನ, ಜಂಬೂ ದ್ವೀಪವನ್ನು, ಆಗ್ನೇಯಧ್ರಣಿಗೆ, ಹೀಗೆ ಅನೇಕ ಒಂದೊಂದು ದ್ವೀಪಗಳನ್ನು ವಿಶೇಷವಾಗಿ ವಿಭಾಗ ಮಾಡಿಕೊಟ್ಟಿದ್ದಾನ. ಅಲ್ಲಿ ತನ್ನ ಮಗನಾದ ಆಗ್ನೇಯಧ್ರ ಎಂಬವನಿಗೆ ಜಂಬೂ ದ್ವೀಪವನ್ನು ಅವನಿಗೆ ರಾಜನಾಗಿ ಅಲ್ಲಿ ಮಾಡಿದ್ದಾನ. ಹೀಗೆ ಆಗ್ನೇಯಧ್ರ ಅವನು ಮುಂದೆ ಮಾಡುವುದಾದ ರಾಜ್ಯ ಪರಿಪಾಲನೆ, ಅವನ ಮಗನಾಗಿ ನಾಭಿರಾಜ ಹುಟ್ಟಿದ. ಆ ನಾಭಿರಾಜ ಮೇರು ಅಂತ ಮೇರು ದೇವಿಯನ್ನು ವಿವಾಹ ಮಾಡಿಕೊಂಡ ಕಾಲಕ್ಕೆ ಅವಳಲ್ಲಿ ಭಗವಂತ ಋಷಭನಾಗಿ ಅವತಾರ ಮಾಡುತ್ತಾನ. ಋಷಭನಾಮಕ ಪರಮಾತ್ಮನ ಅವತಾರ ನಾಭಿ ಮತ್ತು ಮೇರು ದೇವಿಯಲ್ಲಿ ಭಗವಂತನ ಅವತಾರ. ಆ ಋಷಭನಾಮಕ ಪರಮಾತ್ಮನ ಅವತಾರ ಮುಂದೆ ಅವನ ವಂಶದಲ್ಲಿ ಬಂದ ಭರತ, ಮುಂದೆ ಜಡಭರತ ಅಂತ ಅವನೇ ರಘುಗಣ ರಾಜನಿಗೆ ಉಪದೇಶವನ್ನು ಮಾಡಿದ್ದು ಅದು ಪಂಚಮಸ್ಕಂದದಲ್ಲಿ ಬರುತ್ತದೆ. ಅದರ ಕಥೆಗಳನ್ನು ವಿಸ್ತಾರವಾಗಿ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್.